मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् जरजरैतर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेवा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका यद्यदाचरति श्रेष्ठः तत्तदेवेतरो जनः स यत्प्रमाणं कुरुते लोकस्तदनुवर्तते। श्रीकृष्ण कर्म बंधकवू अल्ल, कर्म मोचकवू अल्ल। कर्म अन्नोदु ज्ञानक्के साधनवादरे मोचक, कर्म अन्नोदु ज्ञानक्के साधन अल्लदे होदरे अदु बंधक। आ ज्ञानक्के साधनवाद कर्म ನನ್ನ ಪ್ರಸಾದವನ್ನು ಉಂಟು ಮಾಡುತ್ತೆ, ನನ್ನನ್ನು ಒಲಿಸುತ್ತದೆ। ಕರ್ಮ ನನ್ನನ್ನು ಒಲಿಸೋದು ಜ್ಞಾನದ ಮೂಲಕ, ಆಗ ಜೀವರಿಗೆ ಬಿಡುಗಡೆ। ಇದು ಕೃಷ್ಣನ ತತ್ವ। ಈಗ ಇಂದ್ರ ಇದ್ದಾನೆ, ಅರ್ಜುನನಾಗಿ ಬಂದಿದ್ದಾನೆ, ಅವನೊಬ್ಬ ಕರ್ಮ ಮಾಡದೆ ಹೋದ್ರೆ ಏನಂತೆ? ಏನು ಭೀಮಸೇನ ಆ ಕರ್ಮವನ್ನು ತುಂಬಬಹುದು, ಅದರಿಂದಾಗಿ ನಾನಂತೂ ಕರ್ಮ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ನಂಬರ್ ಒನ್। ನಂಬರ್ ಟೂ, ನಾನು ಕರ್ಮ ಮಾಡಲ್ಲ, ಜಗತ್ತಿನ ಸರಪಳಿಯನ್ನು ತುಂಡಾಗೋದಿಲ್ವಲ್ಲ, ಜಗತ್ತಿನ ಸರಪಳಿ ಏನು ತುಂಡಾಗೋದಿಲ್ಲ। ನಾನು ಯಜ್ಞ ಮಾಡಿದ್ರೂ ಅದರ ಪ್ರಯೋಜನವನ್ನು ಪಡೀತಾರೆ, ಯಜ್ಞ ಮಾಡದೆ ಹೋದರೆ ಲಾಸ್ ಇಲ್ಲ ಜಗತ್ತಿಗೆ, ಅವರವರು ಅದನ್ನು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ। ನಾನು ಶಾಸ್ತ್ರ ಓದದೆ ಹೋದರೆ ಶಾಸ್ತ್ರ ಓದೋರೇ ಇರಲ್ವಾ, ನಾನೊಬ್ಬ ಹಿಂದೆ ಸರಿದ್ರೆ ಏನು ಪ್ರಾಬ್ಲಮ್? ಹೌದಪ್ಪ, ನೀನೊಬ್ಬ ಹಿಂದೆ ಸರಿದ್ರೆ ಯಾವ ಪ್ರಯೋಜನವೂ ಇಲ್ಲ, ಅಪಚಾರವೂ ಇಲ್ಲ ಒಬ್ಬ ಹಿಂದೆ ಸರಿದ್ರೆ, ಒಪ್ಕೊಳ್ತೇವೆ। ಯಾರು ಅಲ್ಪನಾಗಿದ್ರೆ ಅಯ್ಯ ಅವನ್ ಬಿಟ್ಟ ಬಿಡ್ರಿ ಅಂತಾರೆ। ಯಾರೋ ಒಬ್ಬ ವ್ಯಕ್ತಿ ತೀರಾ ಕಳಪೆ, ಸಮಾಜದಲ್ಲಿ ಗಣ್ಯ ಏನಲ್ಲ ಅವನು, ಅವನನ್ನು ಅನುಸರಿಸುವವರೇನೂ ಅಲ್ಲ, ಅವನು ದಾರಿ ತಪ್ಪಿದ ಅಂತ ಇಟ್ಕೊಳ್ಳಿ, ಅವನು ಪ್ರಜ್ಞೆಯಿಂದ ದೊಡ್ಡವನಲ್ಲ, ಆಚಾರದಿಂದ ದೊಡ್ಡವನಲ್ಲ, ಎಂಥದೊಂದು ದೊಡ್ಡವನಲ್ಲ, ಅವನು ಜಾರಿದ ಅಂತ ಇಟ್ಟುಕೊಳ್ಳಿ, ಏನು ಪ್ರಯೋಜನ ಇಲ್ಲ, ಯಾಕೆಂದರೆ ಅವನಿಗೆ ತೊಂದರೆ ಅಷ್ಟೇ। ಯಾರೋ ಒಬ್ಬ ಬ್ರಾಹ್ಮಣ ತಪ್ಪು ತಿಳುವಳಿಕೆಯಿಂದ ತಪ್ಪು ದಾರಿಗೆ ಬಿದ್ದ, ಏನೂ ತೊಂದರೆ ಇಲ್ಲ, ನಮಗೆ ತಿಳಿದ್ರೆ ನಮಗೂ ಒಳ್ಳೆಯದಷ್ಟೇ। ನಾನೊಬ್ಬ ಅನಾಚಾರದಲ್ಲಿದ್ದರೆ ಹೌದು ಬೀಳಬೇಕು ಅಂತಿಲ್ಲ ಯಾರೂ ಕೂಡ, ನೋಡಿದ ಒಂದಿಬ್ಬರು ಅವಿವೇಕಿಗಳು ಬೀಳ್ತಾರೆ, ಅವ್ರು ನನಗಿಂತ ಅವಿವೇಕಿಗಳಿರ್ತಾರೆ। ಆದರೆ ಅರ್ಜುನನಂತಹವ ಕರ್ಮತ್ಯಾಗ ಮಾಡಿದರೆ ಅದು ಬಹಳ ಜನರನ್ನು ಇನ್ಫ್ಲೂಯೆನ್ಸ್ ಮಾಡ್ತದೆ, ಅದರಿಂದಾಗಿ ನೀನು ಮಾಡಬಾರದು। ಕೃಷ್ಣ ಅದಕ್ಕಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ। ಶ್ರೇಷ್ಠನಾದವ, ಆಚಾರದಿಂದ ಕೀರ್ತಿಯಿಂದ ಪ್ರಜ್ಞೆಯಿಂದ ಶ್ರೇಷ್ಠನಾದವ, ಎಷ್ಟೋ ಜನ ಸರಿಯಾದ ದಾರಿಯನ್ನು ಅನುಸರಿಸದೆ ಶ್ರೀಮಂತರಾಗಿರ್ತಾರೆ, ಅವರಲ್ಲಿ ಆಚಾರ ಇರೋದಿಲ್ಲ, ಅವರು ದಾರಿ ತಪ್ಪಿದ್ರೆ ಜಗತ್ತು ದಾರಿ ತಪ್ಪತ್ತಾ ಅಂತಂದರೆ ತಪ್ಪಬಹುದೇ ಇರಬಹುದು, ತಪ್ಪದೇ ಇರಬಹುದು, ಆದರೆ ಜ್ಞಾನದಿಂದ ಶ್ರೇಷ್ಠನಾದವ, ನಾನು ಕರ್ಮವನ್ನು ಮಾಡಲ್ಲ ಅಂತಂದರೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನುವರ್ತತೆ,
ಅವನು ಏನನ್ನ ಇಟ್ಟುಕೊಂಡು ಕರ್ಮ ಮಾಡುತ್ತಾನೆ ಜ್ಞಾನಿಯಾದವ ಜನರು ಅದನ್ನ ಅನುಸರಿಸುತ್ತಾರೆ ನಿನ್ನನ್ನು ಬಿಡು ನನ್ನನ್ನು ತಗೋ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಪಾರ್ಥ ಓ ಅರ್ಜುನನೇ ತ್ರಿಷು ಲೋಕೇಶು ಮೂರು ಲೋಕದಲ್ಲಿ ಕಿಂಚನ ಕರ್ತವ್ಯಂ ನಾಸ್ತಿ ನನಗೆ ಯಾವುದೂ ಮಾಡಬೇಕು ಅಂತ ಇಲ್ಲ ನಾನು ಮಾಡಲೇಬೇಕಾದದ್ದು ಅಂತ ಯಾವುದಾದ್ರೂ ಇದೆಯಾ ಹೇಳು ಇದೆಯಾ ನ ಅನವಾಪ್ತಂ ಅವಾಪ್ತವ್ಯಂ ಯಾವುದೋ ಒಂದು ಕರ್ಮವನ್ನು ಮಾಡೋದು ಯಾಕೆ ಅಂತಂದ್ರೆ ಇದರಿಂದ ಏನೋ ಫಲ ಸಿಗಬೇಕು ಅಂತ ಏನೋ ಫಲ ಸಿಗಬೇಕು ಅಂತ ಇಲ್ಲ ಎಲ್ಲ ಫಲಗಳನ್ನು ಹೊಂದಾಗಿದೆ ಅವಾಪ್ತವ್ಯಂ ನಾಸ್ತಿ ಈ ತನಕ ಹೊಂದದೇ ಇರೋದು ಅಂತ ಯಾವುದೂ ಇಲ್ವೇ ಇಲ್ಲ ಎಲ್ಲವನ್ನ ಹೊಂದಿದ್ದೇನೆ ಆದರೂ ವರ್ತಯೇ ವಚ ಕರ್ಮಣಿ ನಾನು ಕರ್ಮದಲ್ಲಿ ತೊಡಗಿರ್ತೇನೆ ಯದಿಷ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಯದಿ ಒಂದೊಮ್ಮೆ ಅಹಂ ನಾನು ಅತಂದ್ರಿತಃ ಸೋಮಾರಿತನವಿರದೆ ಪಾಲುಮಾರಿಕೆ ಅಂತ ಹಳೆ ಮೈಸೂರು ಕಡೆ ಒಂದು ವರ್ಡ್ ಇದೆ ಪಾಲುಮಾರಿಕೆ ಅಂತಂದರೆ ನಿಧಾನ ಪ್ರವೃತ್ತಿ ಅಥವಾ ಸೋಮಾರಿತನ ಈ ಸೋಮಾರಿತನ ಎರಡು ಇತ್ತು ಅಂತಂದರೆ ಮಮ ವರ್ತ್ಮಾನು ವರ್ತಂತೆ ನಾನು ಕರ್ಮ ಮಾಡಲಿಲ್ಲ ಅಂದರೆ ನನ್ನ ದಾರಿಯನ್ನೇ ಎಲ್ಲರೂ ಹಿಡಿತಾರೆ ದೇವರು ಯಾವಾಗಲೂ ಕರ್ಮವನ್ನು ಮಾಡ್ತಾ ಇರ್ತಾನೆ ಆ ಕರ್ಮ ಮಾಡದೆ ಹೋದರೆ ದೇವರಿಗೇನಾದರೂ ನಷ್ಟ ಉಂಟಾ ಅನ್ನುವ ಪ್ರಶ್ನೆಯೇ ಬಹಳ ಜನರಿಗೆ ಬಂದಿರಲ್ಲ ಅಂದರೆ ನಾನು ಇಡೀ ಜಗತ್ತನ್ನು ತೆಗೆದುಕೊಂಡು ಹೇಳ್ತಾ ಇರೋದು ಇಡೀ ಜಗತ್ತನ್ನು ತೆಗೆದುಕೊಂಡು ಹೇಳಿದ್ರೆ ಸುಮಾರು ಮುಕ್ಕಾಲು ಪಾಲು ಜನರಿಗೆ ಈ ಪ್ರಶ್ನೆಯೇ ಬಂದಿಲ್ಲ ಅವ್ರ ಪ್ರಕಾರ ದೇವರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಅಷ್ಟೇ ಜಸ್ಟ್ ದಟ್ ಈಸ್ ಕಾಂಟ್ರಾಕ್ಟ್ ಅದೊಂದು ಕಾಂಟ್ರಾಕ್ಟ್ ದೇವರ ಜೊತೆಗೆ ಮದುವೆಯು ಕಾಂಟ್ರಾಕ್ಟ್ ಭಕ್ತಿಯೂ ಕಾಂಟ್ರಾಕ್ಟ್ ಎಲ್ಲವೂ ಕೂಡ ಕಾಂಟ್ರಾಕ್ಟ್ ದೇವರ ಜೊತೆಗೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರಬೇಕು ಕ್ರಿಶ್ಚಿಯಾನಿಟಿ ಮತ್ತು ಖುರಾನ್ ದೇವರ ಜೊತೆಗೆ ನೀವು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ನೀವು ಸೇಫ್ ಯು ಆರ್ ಸೇಫ್ ಇದು ಅವರದು ವಾದ ಅವರ ಮೆಂಟಾಲಿಟಿ ಇದು ಅವ್ರ ಮೆಂಟಾಲಿಟಿ ಸೊ ಯದಿಹಿ ಅಹಂ ನವರ್ತೇಯಂ ದೇವರು ಹಾಗಾದರೆ ಕರ್ಮ ಮಾಡ್ತಾ ಇರೋದೇನು ಪ್ರಯೋಜನ ಇದೆಯೋ ಇಲ್ವೋ ದೇವರಿಗೆ ಇದನ್ನು ಯೋಚನೆಯೇ ಮಾಡಲಿಲ್ಲ ಅವರು ಇನ್ನು 0.5% ಪ್ರಪಂಚ ದೇವರ ಬಗ್ಗೆ ಇಂಟೆಲೆಕ್ಚುವಲಿ ಯೋಚನೆ ಮಾಡುತ್ತೆ ಆ 0.5%ಅಲ್ಲಿ ಸುಮಾರು 20% ಜನಕ್ಕೆ ಬೌದ್ಧಿಕರು ಅಂತ ಅಂದುಕೊಂಡವರು ದೇವರಿಗೆ ಏನೋ ಪ್ರಯೋಜನ ಇದೆ ಅಂತ ಭಾವನೆ ಇರೋದಿದೆ ಇನ್ನು ಅದರಲ್ಲಿ ಬೌದ್ಧಿಕವಾಗಿ ಯೋಚನೆ ಮಾಡುವವರಲ್ಲಿ ಸ್ವಲ್ಪ ಜನರಿಗೆ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ದೇವರು ಬೇಕಾಗೇ ಇಲ್ಲ ಅಂತ ಇದೆ ಅವರಿಗೆ ಈ ಪ್ರಶ್ನೆಯೇ ಕೂಡಲ್ಲ ಹಾಗಾದರೆ ಕೃಷ್ಣ ಹೇಳೋದು ಇನ್ನು 3% ಜನರಿಗೆ ಮಾತ್ರ ದೇವರ ಬಗ್ಗೆ ಗೌರವ ಇದೆ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅನ್ನುವ ವಿಶ್ವಾಸ ಇದೆ ಅವರಿಗೆ ದೇವರಿಗೆ ಕರ್ಮದಿಂದ ಏನು ಪ್ರಯೋಜನ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ವೇದವ್ಯಾಸರು ಉತ್ತರ ಕೊಟ್ಟಿದ್ದು ಲೋಕವತ್ತು ಲೀಲಾ ಕೈವಲ್ಯಂ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ ಆಟಕ್ಕೆ ಯಾರಾದರೂ ಪ್ರಯೋಜನ ಇದೆಯಾ ಅಂತ ಕೇಳ್ತಾರ ನಾವು ಅನುಭವಿಸುವ ತೃಪ್ತಿಗೆ ನಾವು ಅನುಭವಿಸುವ ಸಂತೋಷಕ್ಕೆ ಏನು ಪ್ರಯೋಜನ ಅಂತ ಯಾರಾದರೂ ಕೇಳ್ತಾರ ಖುಷಿಯಾದರೆ ಡ್ಯಾನ್ಸ್ ಮಾಡ್ತಾನೆ ಆ ಖುಷಿಯಾಗಿ ಮಾಡಿದ ಡ್ಯಾನ್ಸ್ಗೇನು ಪ್ರಯೋಜನ ಅಂತ ಯಾರು ಕೇಳೋಲ್ಲ
ಹಾಗೆ ದೇವರ ಪ್ರವೃತ್ತಿ ಅಂತ ಅಂದರು. ಅದಕ್ಕೆ ಸಿಮಿಲರ್ ಆಗಿ ಇವ್ರದು ಆ ಕೃಷ್ಣನ ಮಾತು ಇದೆ, ಯದಿಹಿ ಅಹಂ ನವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ, ನಾನು ಸೋಮಾರಿತನವಿರದೆ ಕರ್ಮದಲ್ಲಿ ತೊಡಗಿರದಿದ್ದರೆ ಎಲ್ಲರೂ ನನ್ನ ದಾರಿಯನ್ನು ಹಿಡಿತಾರೆ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇವಾಗ ರಾಮ ಅಥವಾ ಕೃಷ್ಣ ಬಂದು ಯಾಕೆ ಮನುಷ್ಯರ ತರಹ ತೋರಿಸ್ಬೇಕಿತ್ತು? ನಾರ್ಮಲ್ ಲೈಫು ರಾಮ ಮತ್ತು ಕೃಷ್ಣ ತೋರಿಸಿದ್ದಾರೆ. ಅವಾಗಿವಾಗ ಅಲೌಕಿಕವಾದ ಅಮಾನುಷವಾದ ಕ್ರಿಯೆಗಳನ್ನು ತೋರಿಸಿದ್ದಾರೆ. ದಿವಸವೂ ಕೂಡ ಅಲೌಕಿಕವಾದ ಅಮಾನುಷವಾದ ಕ್ರಿಯೆಗಳೇನು ತೋರ್ತಾ ಇರಲಿಲ್ಲ. ಉದಾಹರಣೆಗೆ ರಾಮ ದುರ್ವಾಸರು ಬಂದರು, ರಾಮ ಇದು ಅವ್ರು ಹೇಳಿದ್ರು, ರಾಮ ನನಗೆ ತಪಸ್ಸು ದೀರ್ಘಕಾಲ ತಪಸ್ಸು ಮಾಡಿ ಶರೀರ ಸವೆದಿದೆ, ನನಗೆ ಊಟ ಬೇಕು. ಹಿಂದೆ ಮಾಡಿದ್ದಾಗಿರಬಾರ್ದು, ನಾನು ಹೇಳಿದ ಮೇಲೆ ಮಾಡಲಿಕ್ಕೆ ಹೋಗಬಾರ್ದು. ಆಗ ರಾಮನ ಕೈಯಿಂದ ಎಲ್ಲ ಭಕ್ಷ್ಯಗಳು ಬಂದವು, ಅದನ್ನು ತಿಂದು ತೃಪ್ತರಾದರು. ಇದು ಕಥೆ. ಇದು ಯಾವತ್ತೋ ಒಂದು ದಿವಸ ಆಯಿತೇ ವಿನಃ ಪ್ರತಿ ದಿವಸ ರಾಮನ ಮನೆಯಲ್ಲಿ ಅಡುಗೆಯವರು ಇದ್ರಾ ಇಲ್ವಾ ಅಂತ ಕೇಳೋದೇನು? ಪ್ರತಿ ದಿವಸ ರಾಮನ ಮನೆಯಲ್ಲಿ ಅಡುಗೆಯವರಿದ್ರು, ಒಂದಿಷ್ಟು ಹೊತ್ತು ತಗೊಳ್ತಾ ಇದ್ರು, ಒಂದು ಗಂಟೆಯೋ ಎರಡು ಗಂಟೆಯೋ ಏನೋ ಅಡುಗೆ ತಗೊಳ್ತಾ ಇದ್ರು. ಅದಕ್ಕೆ ಸಾಮಾನುಗಳು ಹೊರಗಡೆಯಿಂದಲೇ ಬರೋದು, ಹೊಲಗಳ ಉಳುಮೆ ಮಾಡುವವರು ತರ್ತಾ ಇದ್ರು ಅಲ್ವಾ. ಈ ದೈನಂದಿನ ಕ್ರಿಯೆ ಇರದೆ ರಾಮಚಂದ್ರ ಪ್ರತಿ ದಿವಸವೂ ಕೈಯಿಂದ ಅಡುಗೆ ಎಲ್ಲರಿಗೂ ಹಾಕಿ ಎಲ್ಲರಿಗೂ ಊಟ ಮಾಡಿಸ್ತಾ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ಅವನ್ಯಾಕೆ ಈ ಕರ್ಮದಲ್ಲಿ ತೊಡಗಬೇಕಿತ್ತು? ನೋಡಿ, ತೊಡಗದೇ ಇದ್ದಿದ್ರೆ ರಾಮನ ಥರ ಶಕ್ತಿ ಇಲ್ಲ ನಮಗೆ, ಆದ್ದರಿಂದಾಗಿ ನಾವು ಈ ರೀತಿ ಮಾಡಲ್ಲ ಅಂತ ಒಬ್ಬ ಕೊಡ್ತಾ ಇದ್ರೇನು? ಸರಿ, ಹಾಗಾದ್ರೆ ಇಡೀ ಜೀವನ ಹಾಗೆ ಇರ್ಬೋದಿತ್ತಲ್ಲ. ಇಡೀ ಜೀವನ ಹಾಗೆ ಇದ್ರೆ ರಾಮನನ್ನು ಉಪಾಸನೆ ಮಾಡೋದು ಹೇಗೆ? ಅದಕ್ಕೆ ಅವಾಗವಾಗ ಎಷ್ಟೋ ವರ್ಷಗಳಿಗೊಮ್ಮೆ, ಎಷ್ಟೋ ದಿವಸಗಳಿಗೊಮ್ಮೆ ಅಭೂತಪೂರ್ವವಾದ ಮಹಿಮೆಗಳನ್ನು ತೋರಿಸುವುದು. ಉಳಿದಂತೆ ನಾರ್ಮಲ್ ಲೈಫ್ ಲೀಡ್ ಮಾಡೋದೆ. ಬಹಳ ಜನರಿಗೆ ಈ ಚಿಂತನೆಗಳಿಲ್ಲ. ಅವರು ದೇವರ ಶಕ್ತಿ, ದೇವರ ಒಂದು ಸಾಮರ್ಥ್ಯ ಪ್ರತಿ ದಿವಸವೂ ತೋರಬೇಕಿತ್ತು ಅಂತ ಎಕ್ಸ್ಪೆಕ್ಟ್, ಅವ್ರು ಗೊತ್ತಿರಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಪವಾಡ ಪುರುಷ ಅಂದರೆ ಪ್ರತಿ ದಿವಸವೂ ಪವಾಡ ತೋರಿಸ್ತಾ ಇರಬೇಕು ಅಂತ ಅಂದ್ಕೊಂಡವ್ರು ಇವತ್ತಿಗೂ ಇದ್ದಾರೆ. ನಾರ್ಮಲ್ ಲೈಫ್ ಲೀಡ್ ಮಾಡೋ ಹಾಗೆ ಇಲ್ಲ ಜ್ಞಾನಿಯಾದವ. ಅವ್ರ ಪ್ರಕಾರ ವಸ್ತುತಃ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ಆ ಅಸಾಧ್ಯವಾದ ಕೆಲಸವನ್ನು ಆಗಗೊಡುವುದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಉಳಿದಂತೆ ನಾರ್ಮಲ್ ಲೈಫ್, ಆ ನಾರ್ಮಲ್ ಲೈಫಲ್ಲಿ ಹೇಗಿರಬೇಕು ನಮಗೆ ಗೊತ್ತಿರಬೇಕಲ್ಲ. ರಾಮ ಆಗಲಿ ಕೃಷ್ಣ ಆಗಲಿ ನಾರ್ಮಲ್ ಲೈಫ್ ಲೀಡ್ ಮಾಡದೇ ಹೋಗಿರುತ್ತಿದ್ದರೆ ಅವರನ್ನು ಮಾಡಲ್ಲಾಗಿ ತೆಗೆದುಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಧರ್ಮಶಾಸ್ತ್ರವನ್ನು ಅವರು ಮಾಡಿ ಅನುಸರಿಸಿದ್ದಾರೆ, ಶಿಷ್ಟಾಚಾರವನ್ನು ಅವರು ಅನುಸರಿಸಿದ್ದಾರೆ, ನಾವು ಅನುಸರಿಸಬೇಕು ಅನ್ನೋ ಪ್ರಜ್ಞೆ ಬರ್ತಿರಲಿಲ್ಲ. ಅವರು ಅಮಾನುಷವಾದ ಜಗತ್ತನ್ನು ತೋರಿಸದೆ ಹೋಗಿದ್ದಿದ್ರೆ, ಅಮಾನುಷವಾದ ಶಕ್ತಿಯನ್ನು ತೋರಿಸದೆ ಹೋಗಿರುತ್ತಿದ್ದರೆ ನಮಗೆ ಅವ್ರ ಮೇಲೆ ವಿಶ್ವಾಸ ಬರ್ತಾ ಇರಲಿಲ್ಲ. ಅದರಿಂದಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ಒಂದೊಮ್ಮೆ ಸೋಮಾರಿತನವಿಲ್ಲದೆ ಕರ್ಮದಲ್ಲಿ ತೊಡಗದಿದ್ದರೆ ಜನರೆಲ್ಲ ನನ್ನನ್ನೇ ಅನುಕರಿಸುತ್ತಾರೆ. ಜನ ಬೇಕಾದ್ದನ್ನು ತಗೊಳ್ತಾರೆ ಬಿಡಿ, ಆದರೆ ಪ್ರಜ್ಞಾವಂತರಿಗೆ ಒಂದು ನಿದರ್ಶನ ಬೇಕು, ದೃಷ್ಟಾಂತ, ಎಕ್ಸಾಂಪಲ್ ಬೇಕು. ಆ ಮಾಡೆಲ್ ಕ್ರಿಯೇಟ್ ಆಗಲಿಕ್ಕೆ ದೇವರು ಹೀಗೆ ಮಾಡ್ತಾನೆ. ಅದಕ್ಕೆ ಅವನು ಹೇಳಿದ್ದು, ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ. ಸಂಕರ ಅಂದರೆ ಬುದ್ಧಿ ಸಂಕರ, ಸಂಕರ ಅಂದ್ರೇನು? ಕಲಸು ಮೇಲೋಗರ ಅಂತ ನಿಜವಾದ ಅರ್ಥ. ಸಂಕರಸ್ಯ ಚ ಕರ್ತಾಹಂ, ಬುದ್ಧಿಯ ಕಲಸು ಮೇಲೋಗರ ಆಗಿಬಿಡತ್ತೆ. ಬುದ್ಧಿ ಕಲಸಿಬಿಟ್ರೆ, ಕಲಬೆರಕೆ ಆದರೆ ಅವನನ್ನು ಪಾರು ಮಾಡೋರು ಯಾರು? ಜಗತ್ತನ್ನು
ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡುವಾಗ ನಾವು ಜಗತ್ತನ್ನು ನೋಡಬೇಕಾದ ಬಗೆ ಹೇಗೆ, ನಮ್ಮ ಬಿಹೇವಿಯರ್ಸ್ ಯಾವ ರೀತಿ ಇರಬೇಕು, ಇವುಗಳೆಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ದೇವರು ನಾರ್ಮಲ್ ಲೈಫ್ ಲೀಡ್ ಮಾಡಿ ತೋರಿಸ್ಲಿಲ್ಲ ಅಂತ ಆದರೆ, ಈ ಭೂಮಿಯಲ್ಲಿ ದೇವತೆಗಳು ಬಂದವರು ನಾರ್ಮಲ್ ಲೈಫ್ ಲೀಡ್ ಮಾಡಲಿಲ್ಲ ಅಂತ ಆದರೆ, ಇವಾಗ ಮಧ್ವಾಚಾರ್ಯರು ರಾತ್ರಿ ಮಲಗ್ತಾ ಇದ್ರ ಮಲಗ್ತಾ ಇರಲಿಲ್ವ? ಬೆಳಗ್ಗೆ ಏಳಬೇಕು ಅಂದ್ರೆ ರಾತ್ರಿ ಮಲಗಲೇಬೇಕು ತಾನೆ. ಯಾಕೆ ಮಲಗ್ತಾ ಇದ್ರು? ಅವರು ಮುಖ್ಯ ಪ್ರಾಣ, ಮಲಗದೆ ಇದ್ದಿದ್ರೆ ಒಂದೋ ನಾವು ಮಲಗಲೂಬಾರದು ಅಂತ ಹೇಳಿ ನಿದ್ರೆ ಕೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರ್ತಿದ್ರು. ಇನ್ನೊಂದು, ಮಧ್ವಾಚಾರ್ಯ ಮಾತ್ರ ಶಾಸ್ತ್ರ ಓದ್ಲಿಕ್ಕೆ ಸಾಧ್ಯ, ನಮಗಲ್ಲ ಅಂತೇಳಿ ಬಿಟ್ಟುಬಿಡ್ತಾ ಇದ್ದರು. ಅದಕ್ಕೆ ಶಂಕರಸ್ಯಚ ಕರ್ತಾ ಸ್ಯಾಮ್, ಈ ಕಲಸು ಮೇಲೋಗರ ಬುದ್ಧಿಯೇ ಕಲಮಲ ಆಗಿಬಿಟ್ರೆ ಒಳ್ಳೇದು ಹುಟ್ಟೋದು ಎಲ್ಲಿಂದ? ಒಬ್ಬೊಬ್ಬರ ಬುದ್ಧಿಯಲ್ಲಿ ಒಂದೊಂದು ವಿಚಿತ್ರ ವಿಚಾರಗಳು ಬರ್ತವೆ. ಸಂಸ್ಕೃತದಲ್ಲಿ ಒಂದು ಗಾದೆ ಉಂಟು, ಪಿಂಡೆ ಪಿಂಡೆ ಮತಿರ್ಭಿನ್ನ ಕುಂಡೆ ಕುಂಡೆ ನವಂ ಜಲಂ ಅಂತ. ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಬುದ್ಧಿ, ಬೇರೆ ಬೇರೆ ಪಾತ್ರೆಯಲ್ಲಿ ಬೇರೆ ಬೇರೆ ನೀರು. ಇವರೆಲ್ಲರಿಗೂ ಒಂದು ಮಾಡೆಲ್ ಸೆಟ್ ಮಾಡಬೇಕು ಅಂತಂದರೆ ಈ ಅಮಾನುಷ ಮತ್ತು ಮಾನುಷಗಳ ಮಿಕ್ಸಪ್ ಇರಬೇಕು. ಈ ಅಮಾನುಷ ಮತ್ತು ಮಾನುಷಗಳ ಮಿಕ್ಸಪ್ ಇಲ್ಲದೆ ಕೇವಲ ಮಾನುಷ ಇದ್ದರೆ, ಅವನು ಆ ಮಿಕ್ಸಪ್ ಮಾಡದೆ ಹೋದರೆ ನಮ್ಮ ಪ್ರಜ್ಞೆ ಕಲಸು ಮೇಲೋಗರ ಆಗೋಗುತ್ತೆ. ನೋಡಿ ಎಂಥ ವಿಚಿತ್ರ, ಅವನು ಅಮಾನುಷ ಮಾನುಷಗಳನ್ನು ಒಟ್ಟು ಕೂಡಿಸದಿದ್ದರೆ ನಾವು ಮನುಷ್ಯರು ನಮ್ಮ ಬುದ್ಧಿಯನ್ನು ಕಲಬೆರಕೆ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಅದಕ್ಕೆ ಅವನು ಹೇಳೋದು, ಶಂಕರಸ್ಯಚ ಕರ್ತಾ ಸ್ಯಾಂ ಉಪಹನ್ಯಾ ಮಿಮಃ ಪ್ರಜಾಃ. ಸರಿ, ನನಗೇನು ನಷ್ಟ ಇಲ್ಲ, ಲಾಭವೂ ಇಲ್ಲ, ಆದರೆ ನಾನು ಕರ್ಮವನ್ನು ಮಾಡದಿದ್ದರೆ ಇಮಃ ಪ್ರಜಾಃ ಉಪಹನ್ಯಾಂ, ಈ ಪ್ರಜೆಗಳನ್ನು ಕೊಂದಂತೆ. ಯಾಕೆಂದರೆ ಅವರಿಗೆ ಕರ್ಮದಿಂದ ಬರುವ ಜ್ಞಾನದ, ಆ ಜ್ಞಾನದಿಂದ ದೊರೆಯಬಲ್ಲ ಮೋಕ್ಷ ಇಲ್ಲ ಆಗಿಬಿಡತ್ತೆ. ತನ್ಮೂಲಕ ಅವರನ್ನು ಕೊಂದಂತೆ. ಹಾಗೆ ಸರಿಯಪ್ಪ, ನಿನ್ನ ಅಭಿಪ್ರಾಯ ಏನು? ನಿನ್ನ ಈ ಕ್ರಿಯೆಯಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು? ನಿರಂತರವಾಗಿ ಕೃಷ್ಣ ಕೆಲಸ ಮಾಡ್ತಾ ಇದ್ದ, ರಾತ್ರಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಧ್ಯಾನ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ, ಯುದ್ಧದ ಪ್ರಾಕ್ಟೀಸ್ ಮಾಡಿ, ಅಥವಾ ಕೆಲವೊಮ್ಮೆ ಹೋಮಾದಿಗಳನ್ನು ಮಾಡಿ, ಅತಿಥಿಗಳಿಗೆ ಬ್ರಾಹ್ಮಣರಿಗೆ ದಾನ ಮಾಡಿ ಆಮೇಲೆ ಯುದ್ಧದ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೆಳಗ್ಗೆ ಪ್ರಾತರಾಶ, ಟಿಫಿನ್ ಅಂತ ಇವತ್ತೇನು ಕರೀತಾರೆ ಅದು, ಅವಾಗ ನಿಜವಾದ ಫಾಸ್ಟ್ ಬ್ರೇಕ್ ಆಗೋದು, ಉಪವಾಸದ ಮುರಿತ. ಅದಾದ ಮೇಲೆ ರಾಜ್ಯಸಭೆಯಲ್ಲಿ ಭಾಗವಹಿಸುವಿಕೆ, ರಾಜಕೀಯದಲ್ಲಿ ತೊಡಗುವಿಕೆ, ಮುಂದಿನ ಪ್ಲ್ಯಾನು ಇತ್ಯಾದಿಗಳೆಲ್ಲ. ಅದಾದ ಮೇಲೆ ಊಟ, ಊಟ ಆದಮೇಲೆ ಮಧ್ಯಾಹ್ನ ಮಕ್ಕಳೊಡನೆ ಹೆಣ್ಣು ಮಕ್ಕಳೊಡನೆ ಚರ್ಚೆ, ಜೀವನದ ಪಾಠ ಇತ್ಯಾದಿಗಳನ್ನು ಮಾಡಿ, ಸಂಜೆ ಆಗ್ತಿದ್ದ ಹಾಗೆ ಮತ್ತೆ ಸಂಧ್ಯಾವಂದನೆಯನ್ನು ಮಾಡಿ, ಅದಾದ ಮೇಲೆ ಒಂದು ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಗೂಢಚಾರರನ್ನು ಭೇಟಿ ಮಾಡಿ, ನಮ್ಮ ಮುಂದಿನ ಕ್ರಿಯೆ ಹೇಗಿರಬೇಕು ಅಂತ ಮೀಟಿಂಗ್ ಒಂದನ್ನು ಮಾಡಿ, ಪರಾಜನಾಗಿ ರಾಜಾಧಿಕಾರಿಯಾಗಿ ಹಾಲನ್ನವನ್ನು ತಿಂದು ರಾತ್ರಿ ಮಲಗೋದು, ಮತ್ತು ಬೆಳಗ್ಗೆ ಹೇಳೋದು. ಇದು ನಾರ್ಮಲ್ ದಿನಚರಿ. ಆಮೇಲೆ ಏನಾದರೂ ಉಪನಯನ, ಮಕ್ಕಳಿಗೆ ಉಪನಯನ, ಇನ್ನೊಬ್ಬರಿಗೆ ಯಾರಿಗೋ ಮದುವೆ, ಯಾವುದೋ ಫಂಕ್ಷನ್ ಅಟೆಂಡ್ ಮಾಡೋದು, ಇವೆಲ್ಲ ಇರ್ತಾ ಇತ್ತು. ಇದೆಲ್ಲ ಅಶಿಷ್ಟು ಭಾಗವತದಲ್ಲಿ ವಿಸ್ತಾರವಾಗಿ ಯಾಕೆ ವರ್ಣನೆ ಮಾಡಿರೋದು? ಇದಕ್ಕಾಗಿ ಅಂದರೆ ನಾವೇನು ತಿಳ್ಕೊಳ್ಬೇಕು? ನಿನ್ನ ಕ್ರಿಯೆಯನ್ನು ನೋಡಿ ನಾವು ತಿಳ್ಕೊಳ್ಬೇಕಾದದ್ದು ಏನು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ,
ಸಕ್ತಾ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರುವಂತಿ ಭಾರತ ಕುರಿಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಅವಿದ್ವಾಂಸಃ, ಈ ಮೂರು ಶ್ಲೋಕಗಳ ಚಿಂತನೆಯನ್ನು ಯಥಾವತ್ತಾಗಿ ತಿಳ್ಕೊಳ್ಬೇಕು. ಸಕ್ತಾಹ ಕರ್ಮಣ್ಯ ವಿದ್ವಾಂಸಃ, ಸಕ್ತಾಹ ಕರ್ಮಣಿ ಅವಿದ್ವಾಂಸಃ. ಅವಿದ್ವಾಂಸಃ ಅಜ್ಞಾನಿಗಳು, ಕರ್ಮಣಿ ಸಕ್ತಾಹ ಕರ್ಮದ ಫಲದಲ್ಲಿ ಆಸಕ್ತರಾಗಿ ಕರ್ಮಗಳನ್ನು ಹೇಗೆ ಮಾಡ್ತಾರೋ ತಥಾ ಹಾಗೆ ವಿದ್ವಾನ್ ಜ್ಞಾನಿಯು ಕರ್ಮದ ಫಲವನ್ನು ಪಡೆದ ಮೇಲೂ ಕೂಡ ಲೋಕ ಸಂಗ್ರಹಂ ಚಿಕೀರ್ಷು, ಲೋಕಕ್ಕೆ ಒಳ್ಳೆ ಮಾಡಲಾಗಬೇಕು ಅನ್ನುವ ಬಯಕೆಯಿಂದ ತಥಾ ಕುರಿಯಾತ್ ಕರ್ಮವನ್ನು ಮಾಡಬೇಕು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ಯುಕ್ತಃ ಸಮಾಚರನ್. ಕರ್ಮಸಂಗಿನಾಂ, ಫಲ ಬೇಕು ಎಂದು ಕರ್ಮದಲ್ಲಿ ತೊಡಗಿರುವವರಿಗೆ, ಅಜ್ಞಾನಿಗಳಿಗೆ ಅವರ ಬುದ್ಧಿಯಲ್ಲಿ ಒಡಕು ಮೂಡಿಸಬಾರದು. ವಿದ್ವಾನ್ ಜ್ಞಾನಿಯು ಯುಕ್ತಃ ಜ್ಞಾನದಿಂದ ಕೂಡಿ, ಸರ್ವಕರ್ಮಾಣಿ ಸಮಾಚರನ್ ಎಲ್ಲ ಕರ್ಮಗಳನ್ನು ಮಾಡುತ್ತಾ, ಜೋಷಯೇತ್ ಪರಮಾತ್ಮನನ್ನು ತೃಪ್ತಿಗೊಳಿಸಬೇಕು. ಜುಷಿ ಪ್ರೀತಿ ಸೇವನಯೋಹ ಅಂತ ಧಾತು, ಅಲ್ಲಿ ಪ್ರೀತಿಯನ್ನು ತೆಗೆದುಕೊಳ್ಬೇಕು. ಅದರಿಂದ ಶಿಷ್ಟಾಚಾರದಲ್ಲಿ ತೊಡಗಿದವ ಯಾವ ವಾಕ್ಯ ಮೊದಲಾದವುಗಳನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡ್ತಾನೆ ಅದರ ಪ್ರಕಾರ ಇರಬೇಕು. ವೇದ ಪ್ರಮಾಣ ಅಂತ ಒಬ್ಬನಿಗಿದ್ದ ಮೇಲೆ ವೇದದಲ್ಲಿ ಹೇಳಿದಂತೆ ನಡೀಬೇಕು. ದೇವರು ಒಂದೊಮ್ಮೆ ವೇದದಲ್ಲಿ ಹೇಳಿದಂತೆ ನಡೆಯದಿದ್ದರೂ ಅವನಿಗೇನು ತೊಂದರೆ ಆಗೋದಿಲ್ಲ ಅಂತ ವೇದದಲ್ಲಿ ಹೇಳಿದ್ದನ್ನು ಮಾಡದಿದ್ದರೆ ಜನರು ಗೊಂದಲ. ಅದಕ್ಕೆ ವೇದೋಕ್ತವಾದ ಕರ್ಮಗಳನ್ನು ಅವನು ಮಾಡಿದ. ಅಶ್ವಮೇಧ ಯಾಗ ಮಾಡೋದಂತೆ ದೇವರು, ಯಾರನ್ನು ಧ್ಯಾನ ಮಾಡಬೇಕು, ಯಾರನ್ನು ಧ್ಯಾನ ಮಾಡಬೇಕಂತೆ ಕೃಷ್ಣ, ರಾಮ ಯಾರನ್ನು ಧ್ಯಾನ ಮಾಡಬೇಕಂತೆ, ಇರೋದು ಒಬ್ಬನೇ ಸರ್ವೋತ್ತಮ ಸರ್ವಗುಣಪೂರ್ಣ ಅವನೇ ಯಾಗ ಮಾಡ್ತಾ ಇರಬೇಕಾದ್ರೆ ಅವನನ್ನೇ ನೆನಪಿಸ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಹಾಗಂತ ಹೇಳಿ ಅವನು ಮಾಡದೇ ಇರ್ತಾನ, ಬೆನ್ನು ಸೆಟ್ಟಿಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ, ಅವನು ನೆನಪಿಸ್ಕೊಂಡಿಲ್ಲ ಅಂತೀರಾ? ಇಲ್ಲ, ಅವನು ನೆನಪಿಸ್ಕೊಂಡೇ ಇರ್ತಾನೆ. ಹೀಗೆ ನಬುದ್ಧಿವೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ, ಕರ್ಮದ ಫಲ ಇದೆ ಅಂತ ಮಾಡುವವರಿಗೆ ನೋಡಿ, ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಕರ್ಮದ ಫಲ ಇದೆ ಅಂತ ತೊಡಗುವವರಿಗೆ ಬುದ್ಧಿಯಲ್ಲಿ ಒಡಕುಂಟು ಮಾಡಬಾರದು. ಅವನು ಕರ್ಮವನ್ನು ಮಾಡಲೇಬೇಕು, ಅವನಿಗೆ ಅದರಿಂದ ಪ್ರಯೋಜನ ಇದ್ದರೂ ಇಲ್ಲದಿದ್ದರೂ, ಪ್ರಯೋಜನ ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳಿ. ಇದು ಬಹಳ ವ್ಯಾಪಕವಾಗಿ ತಪ್ಪರ್ಥಗೊಂಡಿರುವ ಶ್ಲೋಕಗಳಲ್ಲಿ ಇದೊಂದು. ಅಲ್ಲಿ ಹಿಂದಿ ಮುಂದಿನ ಕಾಂಟೆಕ್ಸ್ಟ್ ನೋಡಿದ್ರೆ ನಿಮಗೆ ಸ್ಪಷ್ಟ ಆಗಬೇಕು. ಆದರೆ ಎಲ್ಲರೂ ಕೂಡ ತುಂಡು ಕೋಟ್ಗಳನ್ನೇ ಮಾಡೋದು. ಈ ತುಂಡು ಉಲ್ಲೇಖ ಅನ್ನೋದಿದೆಯಲ್ಲ, ಬ್ರೀಫ್ ಕೊಟೇಶನ್, ಅದರಷ್ಟು ಡೇಂಜರಸ್ ಇನ್ನೊಂದಿಲ್ಲ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹಾಗಾದರೆ ವಿದ್ವಾಂಸರು ಕರ್ಮ ಮಾಡ್ತಾರೆ, ಅಜ್ಞಾನಿಗಳು ಕರ್ಮ ಮಾಡ್ತಾರೆ, ಏನು ಮಾಡ್ತಾರೆ? ವಿದ್ವಾಂಸರ ಮತ್ತು ಅವಿದ್ವಾಂಸರ ಕರ್ಮದಲ್ಲಿರುವ ವ್ಯತ್ಯಾಸ ಏನು ಅಂದರೆ, ಪ್ರಕೃತೇ ಗುಣ ಅಂದರೆ ಇಂದ್ರಿಯ ಅಂತ ಅರ್ಥ ಇದೆ. ಪ್ರಕೃತೇ ಗುಣೈಹಿ, ಈ ಪ್ರಕೃತಿಯ ಇಂದ್ರಿಯಗಳಿಂದ ಮಾಡುವ ಕರ್ಮ,
ಗುಣ ಅಂದರೆ ಅಪ್ರಧಾನ ಅಂತ ಅರ್ಥ. ಪ್ರಕೃತಿ ಪ್ರಧಾನ, ಪ್ರಕೃತಿಗೆ ಅಪ್ರಧಾನವಾಗಿ ನಿಂತದ್ದು, ಪ್ರಕೃತಿಯ ಜೊತೆಗೆ ನಿಂತದ್ದು ಏನಿದೆ ಅದು ಅಪ್ರಧಾನ ಅಂದರೆ ಇಂದ್ರಿಯ. ಪ್ರಕೃತಿ ಪ್ರಧಾನ ಆದರೆ ಅಪ್ರಧಾನ ಯಾವುದು? ಪ್ರಕೃತಿಯ ಮಾಡೆಲ್ನ ಇಟ್ಟುಕೊಂಡು ನಿರ್ಮಿತವಾದ ಈ ಇಂದ್ರಿಯ ಏನಿದೆ ಅದು ಗುಣ. ಪ್ರಕೃತೇ ಗುಣೈಹಿ ಕ್ರಿಯಮಾಣಾನಿ, ಪ್ರಕೃತಿಯ ಪುಟ್ಟ ಮಾಡೆಲ್ ಆದ ಇಂದ್ರಿಯಗಳಿಂದ ಮಾಡುವ ಕರ್ಮಗಳನ್ನು, ಇಂದ್ರಿಯದಿಂದ ಆಗುವ ಕರ್ಮಗಳನ್ನು ಅಹಂಕಾರ ವಿಮೂಢಾತ್ಮ, ದೇಹವೇ ನಾನು ಅನ್ನುವ ತಪ್ಪು ತಿಳಿವಿನಿಂದ ಅಹಂಕರ್ತ, ನಾನು ಸ್ವತಂತ್ರ ಎಂದು ಭ್ರಮಿಸುತ್ತಾನೆ. ಮಹಾಬಾಹೋ, ಓ ಹಿರಿದಾದ ತೋಳವನೇ, ಗುಣಕರ್ಮ ವಿಭಾಗಯೋಹ ತತ್ವವಿತ್, ಗುಣದ ಕರ್ಮದ ತತ್ವವನ್ನು ತಿಳಿದವನು. ಗುಣಾಹ ಗುಣೇಶು ವರ್ತಂತೆ, ಇಂದ್ರಿಯ ಅನ್ನೋದು ವಿಷಯ ಪದಾರ್ಥಗಳಲ್ಲಿದೆ ಅಂತ ಮತ್ವಾ ತಿಳಿದು, ನ ಸಜ್ಜತೆ, ಫಲ ಮೊದಲಾದವುಗಳಲ್ಲಿ ಉತ್ಕಟವಾಗಿ ತೊಡಗುವುದಿಲ್ಲ. ಇದು ಅರ್ಥ. ಪ್ರಕೃತೇರ್ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು, ತಾನ್ ಅಕೃತ್ಸ್ನ ವಿದೋ ಮಂದಾನ್ ಕೃತ್ಸ್ನ ವಿನ್ನ ವಿಚಾಲಯೇತ್. ಪ್ರಕೃತಿಯಿಂದ ನಿರ್ಮಾಣವಾದ ಇಂದ್ರಿಯಗಳಲ್ಲಿ ತೊಡಗಿದವರು ಅಂದರೆ ಈ ದೇಹವೇ ನಾನು ಎಂದುಕೊಂಡವರು, ಗುಣಕರ್ಮಸು ಸಜ್ಜಂತೆ ಕರ್ಮಗಳಲ್ಲಿ ತೊಡಗುತ್ತಾರೆ. ಈ ಶಬ್ದ ನಾನೇ ಕೇಳ್ತಾ ಇರೋದು, ಈ ಶಬ್ದ ನನ್ನಿಂದ ಆದದ್ದು, ಇನ್ನು ಹೀಗೆ ತಾನ ಕೃತ್ಸನ ವಿದೋ ಮಂದಾನ್, ಈ ರೀತಿ ಭ್ರಮೆಗೊಂಡವರನ್ನ ಕೃತ್ಸನ ವಿತ್ ಎಲ್ಲವನ್ನೂ ತಿಳಿದವನು, ನ ವಿಚಾಲಯೇ ಅಲುಗಾಡಿಸಬಾರದು. ಇದು ಅರ್ಥ. ಇದರ ಅರ್ಥ ಎಷ್ಟು ಗಂಭೀರವಾಗಿದೆ, ಇದನ್ನ ಇದಕ್ಕೇನರ್ಥ ಅಂತ ಹೇಳಿ ಆಚಾರ್ಯರ ತಾತ್ಪರ್ಯದ ಮೂಲಕ ನೋಡೋಣ. ಅದಕ್ಕಿಂತ ಮೊದಲು ಜ್ಯಾಮಿತಾ ದೋಷ ಪರಿಹಾರಾಯ ಒಂದು ಕಥೆ ಹೇಳ್ತೇನೆ ನಿಮಗೆ. ಒಬ್ಬ ವೈದ್ಯ ಇದ್ದ, ಆಯುರ್ವೇದವನ್ನು ಚೆನ್ನಾಗಿ ಓದಿಕೊಂಡವ, ಸಿದ್ಧ ಅವನು, ಸಿದ್ಧ ಒಳ್ಳೆ ಸಿದ್ಧಿ ಇತ್ತು ಅವನಿಗೆ ರೋಗ ಮತ್ತು ಔಷಧ ಮೊದಲಾದವುಗಳಲ್ಲಿ. ಅವ ಏನು ಮಾಡಿದ, ಬೇರೆ ಊರಿಗೆ ಹೋದ. ಅವ್ರ ಮಗ ಇದ್ದ, ಅವ್ರ ಮಗ ಇವನು ಊರಿಗೆ ಹೋದಾಗ ರೋಗ ಬರಬಾರದು ಅಂತುಂಟ. ಅವನ ಆಸ್ಥಾನ ವೈದ್ಯ, ರಾಣಿಗೆ ಏನೋ ರೋಗ ಬಂತು. ಏನು ಅಂದರೆ ಕಣ್ಣು ಬೇನೆ, ಓ ಅಂತ ಕಣ್ಣು ನೋಡಿದ, ತೆಗೆದ ನೋಡಿದ. ಆಯುರ್ವೇದದಲ್ಲಿ ಇದೊಂದು ಶ್ಲೋಕ ಇತ್ತು, ಅಕ್ಷಿರೋಗೇತು ಸಂಪ್ರಾಪ್ತೆ ಕರಣಂ ಚಿಂದ್ಯಾತ್ ಗುದಂ ದಹೇತ್ ಅಂತ. ಕಣ್ಣಿನ ರೋಗ ಬಂದರೆ ಕಿವಿ ಕತ್ತರಿಸ್ಬೇಕು, ಹಿಂದ್ಗಡೆ ಬೆಂಕಿ ಕೊಡಬೇಕು, ಬರ ಇಡಬೇಕು ಅಂತ. ನೋಡ್ದ, ಓಡಿದ, ಚೆನ್ನಾಗಿ ಕಾದಿರುವ ಸರಳು ಇಟ್ಟುಕೊಂಡು ಕತ್ತರಿ ತಗೊಂಡು ಓಡಿದ್ದೆ. ಮಧ್ಯದಲ್ಲಿ ದೇವರ ದಯದಿಂದ ಅವರಪ್ಪ ಸಿಕ್ಕ, ಏ ಏನು ಮಾಡ್ತಾ ಇದ್ದೀ, ರಾಣಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇಂದ. ಏನು ಉಂಟಲ್ಲ, ಅಕ್ಷಿರೋಗೇತು ಸಂಪ್ರಾಪ್ತೆ ಕರಣಂ ಚಿಂದ್ಯಾತ್ ಗುದಂ ದಹೇತ್. ಕಣ್ಣಿನ ಬೇನೆ ಬಂತು ಅಂದರೆ ಕಿವಿ ಕತ್ತರಿಸ್ಬೇಕು, ಬೆನ್ನಿಗೆ ಬೆರೆ ಕೊಡಬೇಕು, ಬೆನ್ನಿಗೆ ಬರೆ ಕೊಡಬೇಕು ಅಂತಂದ. ಅವನ ತಲೆ ಮೇಲೆ ಎರಡು ಬಾರಿಸಿದ, ಮಗನೇ ಏನು ಅಂತ ನೋಡು, ಅಲ್ಲಿ ಏನಿತ್ತು ಗೊತ್ತಾ, ಏ ತತ್ತು ಪಶು ನಾಮ ವಿಷಯ ಅಂತಿತ್ತು. ಪಶುಗಳಿಗೆ ಈ ರೀತಿ ಕಣ್ಣು ಬೇನೆ ಬಂತು ಅಂದರೆ ಕರಣಂ ಚಿಂದ್ಯಾತ್ ಗುದಂ ದಹೇತ್, ಬಾಲದ ಹತ್ರ ಬೆಂಕಿ ಕೊಡಿ, ಬಾಲಕ್ಕೆ ಬರೆಯಿಡಿ, ಕಿವಿಯನ್ನು ಕತ್ತರಿಸಿ ಅಂತ. ಇದು ಅರ್ಥ. ಪ್ರಕರಣವನ್ನು ಬಿಟ್ಟು ಮಿಸ್ಕೋಟ್ ಮಾಡಿದ್ರೆ ನೋಡಿ ಏನೆಲ್ಲ ಅನರ್ಥ ಆಗುತ್ತೆ. ನಮ್ಮವರೆಲ್ಲ ಮಾಡ್ತಾ ಇರೋದು ಈ ತಪ್ಪು ಇದು. ಈಗ ಆಚಾರ್ಯರು ಹೇಳಿದ ಅರ್ಥ ಏನು ಅನ್ನೋದು ನೋಡೋಣ. ಈಗ ಏನು ಬಳಸ್ತಾ ಇದ್ದಾರೆ ಅಂತ ನೋಡೋಣ.
ಆಚಾರ್ಯರು ಹೇಳಿದ ಅರ್ಥ ಏನು? ನಾಹಂ ಇದು ಗೀತೆಯಲ್ಲಿ ಈ ಪ್ರಕರಣ ಮೊದಲು ಪ್ರಕೃತೇಹ ಕ್ರಿಯಮಾಣಾನಿ ತತ್ವವಿತ್ತು ಮಹಾಬಾಹೋ ಪ್ರಕೃತೇರ್ ಗುಣ ಸಂಮೂಢಾ ಇದು ನಬುದ್ಧಿಭೇದಂ ಜನಯೇತ್ ಆಮೇಲೆ ಬರಬೇಕಾದ ಶ್ಲೋಕ. ಆದರೆ ವೇದವ್ಯಾಸರು ಏನು ಮಾಡಿದರೆ ಮೊದಲು ಆ ಶ್ಲೋಕವನ್ನು ಹಾಕಿ ಈ ಮೊದಲು ಹೇಳಬೇಕಾದ ಶ್ಲೋಕವನ್ನು ನಂತರ ಹಾಕಿದ್ದಾರೆ. ಅದಕ್ಕೆ ಆಚಾರ್ಯರು ಆ ಶ್ಲೋಕದ ಆರ್ಡರ್ ಸರಿ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿ ಅಂತಂದರು. ವೇದದಲ್ಲೂ ಹಾಗೇ ಇರೋದು. ನೀವು ಕಠೋಪನಿಷತ್ತು ನೋಡಿ, ಆ ಕಠೋಪನಿಷತ್ತಿನಲ್ಲಿನ ಮಾತುಗಳನ್ನು ಅಲೈನ್ ಮಾಡಿಕೊಂಡು ಆಮೇಲೆ ಓದಬೇಕು, ಆ ಕರೆಕ್ಟ್ ಆಗುತ್ತೆ ನೋಡಿ. ಅದು ಆಚಾರ್ಯರು ಹೇಳಿದ ಅರ್ಥ ಹೀಗೆ: ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ. ದೇವರು ಸ್ವತಂತ್ರ ಕರ್ತೃ, ನಾನು ಸ್ವತಂತ್ರನಲ್ಲ, ಕರ್ತೃವಲ್ಲ ಅಂದರೆ ಸ್ವತಂತ್ರನಲ್ಲ. ನಾನು ಮಾಡುವ ಎಲ್ಲ ಕರ್ಮಗಳು ಅವನ ಪೂಜೆ. ಈ ರೀತಿ ಶಕ್ತಿ ನನ್ನದಲ್ಲ, ಪರಿಸರ ನನ್ನದಲ್ಲ, ಹೀಗಿದ್ದರೂ ನಾನು ಮಾಡಿದ ಪೂಜೆ ಅವನ ಅನುಗ್ರಹ. ತದ್ಭಕ್ತಿ ತತ್ಫಲಂ, ಕರ್ಮದ ಫಲ ಏನು ಅಂದರೆ ಭಕ್ತಿ. ತತ್ ಪ್ರಸಾದ ಪುನಃ ಪುನಃ, ಆ ಭಕ್ತಿಯಿಂದ ಏನು ಪ್ರಯೋಜನ ಅಂದರೆ ಅವನ ಒಲುಮೆ. ಕರ್ಮನ್ಯಾಸೋ ಹರೇರೇವಂ ಹರಾವೇವಂ ವಿಷ್ಣೋ ತೃಪ್ತಿಕರಸ್ಸದ. ಈ ರೀತಿ ಕರ್ಮ ಸಮರ್ಪಣೆ ಅನ್ನೋದು ದೇವರಿಗೆ ತೃಪ್ತಿಯನ್ನು ಕೊಡುತ್ತೆ. ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚಾನ್ಯಗಂ ತದಧೀನಂ ಸ್ವತಂತ್ರತ್ವ ಸ್ವಾವರಾಪೇಕ್ಷೆಯೈವತು ಜೀವಸ್ಯ. ಸ್ವತಂತ್ರ ಕರ್ತೃತ್ವ ಅನ್ನೋದು ಜೀವನದಲ್ಲಿ ದೇವರಲ್ಲಿ ಇರೋದು, ಜೀವನದಲ್ಲಿ ಇಲ್ಲ. ತದಧೀನಂ ಸ್ವತಂತ್ರತ್ವ, ಜೀವರಿಗೆ ಸ್ವಾತಂತ್ರ್ಯ ಇದೆ. ಯಾವುದರ ಮೇಲೆ ಆ ಸ್ವಾತಂತ್ರ್ಯವನ್ನು ಚಲಾಯಿಸಬಹುದು? ಜಡದ ಮೇಲೆ ನೋಡಿ. ತದಧೀನಂ ಸ್ವತಂತ್ರತ್ವ ಸ್ವ ಅವರಾಪೇಕ್ಷೆಯ, ಸ್ವ ಅಂದರೆ ಜೀವ, ಅವರ ಅಂತಂದರೆ ಜಡ, ತನಗಿಂತ ಕೆಳಗಡೆ ಇರುವ ಜಡದ ಮೇಲೆ ಜೀವನ ಕಮಾಂಡಿಂಗ್ ಇರುತ್ತೆ. ದೇವರು ಬುದ್ಧಿ ಕೊಟ್ಟಿದ್ದಾನಲ್ಲ ಇವನಿಗೆ, ಆ ಬುದ್ಧಿಯಿಂದಾಗಿ ನಿಯಮಗಳನ್ನು ಅರ್ಥ ಮಾಡಿಕೊಳ್ತಾನೆ ಪ್ರಕೃತಿಯದ್ದು. ಜಡವನ್ನು ಪೂರ್ತಿ ಕಮಾಂಡ್ ಮಾಡಲಿಕ್ಕೆ ಆಗೋಲ್ಲ, ಮಾಡ್ತಾನೆ. ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶ್ರಯಂ ನೋಡಿ. ಸ್ವಾವರಾಪೇಕ್ಷೆಯ ಕರ್ತೃತ್ವ ಅಂದರೆ ಬುದ್ಧಿಪೂರ್ವಕ ಕರ್ತೃತ್ವ ಯಾರಲ್ಲಿದೆ? ಜೀವನಲ್ಲಿ ಇದೆ. ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶ್ರಯಂ, ಜಡದಲ್ಲಿರುವ ಕರ್ತೃತ್ವ ಅಂದರೆ ವಿಕಾರ ಅಷ್ಟೆ. ಅದಕ್ಕೆ ಒಂದು ಉದಾಹರಣೆ ಆಚಾರ್ಯರೇ ಕೊಡ್ತಾರೆ. ಪುಮಾನ್ ದೋಗ್ಧ ಗೌರ್ ದೋಗ್ಧ್ರಿ ಸ್ತನೋ ದೋಗ್ಧ ಇತಿವತ್ ಕ್ರಮಾತ್ ಅಂತ ಬ್ರಹ್ಮತರ್ಕದ ಮಾತಿದೆ. ಪುಮಾನ್ ದೋಗ್ಧ, ಹಾಲು ಕರೆಯುವವನ ಯಾರು? ಗೋವಳ. ಗೌರ್ ದೋಗ್ಧ್ರಿ, ಅಲ್ಲಿ ಹಾಲೇ ಇಲ್ಲದೆ ಹೋದ್ರೆ ಇವನೇನು ಕರೆಯೋದು? ಹಸು ಹಾಲು ಕೊಡುತ್ತೆ. ಹಾಗಾದರೆ ಹಸುವಿನ ಕಾಲು ಹಿಡ್ಕೊಂಡು ಹಿಂಡಿದ್ರೆ ಹಾಲು ಬರ್ತದೋ? ಕೆಚ್ಚಲನ್ನೇ ಹಿಡಿಬೇಕು. ಸ್ತನೋ ದುಗ್ಧ. ಈ ರೀತಿ ರಿಲೇಟಿವ್ಲಿ ಕರ್ತೃತ್ವ ಕರ್ತೃತ್ವಗಳನ್ನು ಚಿಂತನೆ ಮಾಡಬೇಕು ನೋಡಿ. ಇತಿ ಬ್ರಹ್ಮತರ್ಕ ವಚನಾತ್ ಈಶ್ವರ ಜೀವ ಪ್ರಕೃತ್ಯಾದೀನಾಂ ಕರ್ತೃತ್ವ ಅಕರ್ತೃತ್ವಂಚ ವಿಭಾಗೇನ ಜ್ಞಾತವ್ಯಂ ಸರ್ವತ್ರ. ಈ ರೀತಿ ರಿಲೇಟಿವ್ಲಿ ತಿಳ್ಕೊಳ್ಬೇಕು ಅಲ್ಲ ಇಲ್ಲಿ ಅಲ್ಲಿರೋದು ಪ್ರಕೃತೇರ್ ಗುಣ ಸಂಮೂಢಾ ಅಂತ. ನೀವಿಷ್ಟೆಲ್ಲ ಅರ್ಥ ಹೆಂಗೆ ತೆಗೆದ್ರಿ ಅಂದರೆ, ಆಚಾರ್ಯರು ಹೇಳಿದ್ರು ಕ್ವಚಿತ್ ಸ್ವಭಾವ ಪ್ರಕೃತಿ. ಸಂಸ್ಕೃತದಲ್ಲಿ ಪ್ರಕೃತಿ ಅನ್ನೋದಕ್ಕೆ ಮೂರ್ನಾಲ್ಕು ಅರ್ಥ ಇದೆ. ಶಬ್ದ ನಿರ್ಣಯದಲ್ಲಿ ಇರುವ ಪ್ರಕಾರ ಕೆಲವೊಮ್ಮೆ ಪ್ರಕೃತಿ ಅಂದರೆ ಸ್ವಭಾವ. ಅಯ್ಯೋ ಅವರವ್ರ ಪ್ರಕೃತಿಯನ್ನು ಅವರವರು ಅನುಸರಿಸ್ತಾರೆ ಬಿಡಿ, ಅಂದರೆ ಸ್ವಭಾವವನ್ನು ಅನುಸರಿಸ್ತಾರೆ ಅಂತ. ಕ್ವಚಿಚ್ಚ ತ್ರಿಗುಣಾತ್ಮಿಕ, ಕೆಲವೊಮ್ಮೆ ಜಡ ಪ್ರಕೃತಿಯನ್ನು ಪ್ರಕೃತಿ ಅಂತಾರೆ. ಕ್ವಚಿತ್ ಪ್ರಕೃಷ್ಟ ಕರ್ತೃತ್ವ ಭಗವಾನ್ ಪ್ರಕೃತಿರ್ಹರಿಹಿ ಇತಿ ಶಬ್ದ ನಿರ್ಣಯ. ಕೆಲವೊಮ್ಮೆ ಡೀಪ್ ಮೀನಿಂಗ್ ಹೋದರೆ
ಪರಮಾತ್ಮನೇ ಪ್ರಕೃತಿ. ಯಾಕೆಂದ್ರೆ ಉತ್ಕೃಷ್ಟವಾದ ಕ್ರಿಯೆ ಸ್ವಭಾವತ ಸ್ತ್ರಿಧಾ ಜೀವಾ ಉತ್ತಮಾದಮ ಮಧ್ಯಮಾ. ಇಷ್ಟು ಶಬ್ದ ನಿರ್ಣಯದಲ್ಲಿದೆ. ಅದರಿಂದಾಗಿ ಪ್ರಕೃತೇ ಕ್ರಿಯಮಾಣಾನಿ ಗುಣೈಕರ್ಮಾಣಿ ತರ್ವಶಃ ಅಂದರೆ ಪ್ರಕೃತೇ ಪರಮಾತ್ಮನ ಗುಣಗಳಿಂದ ಮಾಡಲ್ಪಡುವ ಕರ್ಮವನ್ನು ತನ್ನದು ಎಂದುಕೊಳ್ಳುತ್ತಾನೆ. ಕೆಲವೊಮ್ಮೆ ಪ್ರಕೃತೇ ಕ್ರಿಯಮಾಣಾನಿ ಜಡ ಪ್ರಕೃತಿಯಿಂದಾಗುವ ಕ್ರಿಯೆಗಳನ್ನು ತನ್ನದು ಎಂದುಕೊಳ್ಳುತ್ತಾನೆ. ಕೆಲವೊಮ್ಮೆ ಸ್ವಭಾವ ವಸ್ತುವಿನ ಸ್ವಭಾವದಿಂದ ಆಗುವ ಕ್ರಿಯೆಗಳನ್ನು ತನ್ನದು ಎಂದುಕೊಳ್ಳುತ್ತಾನೆ. ಹೀಗೆ ಮೂರು ತರಹದ ತಪ್ಪು ತಿಳುವಳಿಕೆಗಳು ಬರುತ್ತೆ ಅವನಿಗೆ. ಯಾಕೆಂದರೆ ಪ್ರಕೃತಿ ಅನ್ನೋದಕ್ಕೆ ಈ ರೀತಿ ಅರ್ಥ ಇರೋದರಿಂದ ಅವನ ಮಾತಿಗೆ ಹೀಗರ್ಥ. ಇನ್ನೂ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಪ್ರಕೃತೇಹ ಗುಣಸಂಮೂಢಾ. ಇವರಿಬ್ಬರನ್ನು ತಿಳ್ಕೊಂಡು ಬಿಟ್ಟರೆ ತತ್ವವಿತ್ತು ಅನ್ನೋದು ಗೊತ್ತಾಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ ಉದಾಹರಣೆ ನಿಮಗೆ, ಅಕ್ಷಿರೋಗೇತು ಸಂಪ್ರಾಪ್ತೆ, ಆ ಪ್ರಸಂಗ ಈಗ ಇದೆ. ಏನು ಉತ್ತಮ ಸ್ವಭಾವತ ಸ್ತ್ರಿಧಾ ಜೀವಾ ಉತ್ತಮಾದಮ ಮಧ್ಯಮಾ. ಸ್ವಾಭಾವಿಕವಾಗಿ ಮೂರು ತರಹದ ಜೀವರಿದ್ದಾರೆ. ದೇವತೆಗಳು ಉತ್ತಮರು, ಮರ್ತ್ಯ ಮಧ್ಯರು ಮಧ್ಯಮರು, ಅಧಮರು ಅಸುರಾದಿಗಳು. ಶರೀರ ಮಾತ್ರಾನ್ಯಥಾತ್ವೇ ಸ್ವಜಾತಿಂ ಪುನರೇಷ್ಯತಿ. ಈ ಮೂರು ಜಾತಿ ಮೂರು ಗುಣದಲ್ಲಿ ಬಂದವರು ಶರೀರ ಬೇರೆ ಆದರೂ ಮತ್ತೆ ತಮ್ಮ ಒರಿಜಿನಲ್ ಜಾತಿ ಏನಿದೆ ಅಲ್ಲಿಗೆ ಹೋಗ್ತಾರೆ. ಜಾತಿ ಅಂದರೆ ಹುಟ್ಟುವಿಕೆ, ಸ್ವಭಾವ ಅಂತ ಅರ್ಥ. ಇಲ್ಲಿ ಜಾತಿ ಅಂದರೆ ಕ್ಯಾಸ್ಟ್ ಅಂತ ಅರ್ಥ ಇಲ್ಲ. ಆ ಸ್ವಭಾವಕ್ಕೆ ಹೋಗ್ತಾರೆ. ಇವಾಗ ನೋಡಿ, ಪ್ರಹ್ಲಾದ ದೈತ್ಯ ದೇಹ, ದೇವ ಸ್ವಭಾವ. ನಿರುತಿ ದೈತ್ಯ ದೇಹ ರಾಕ್ಷಸ ದೇಹ, ದೇವ ಸ್ವಭಾವ. ಇನ್ನು ಕೃಷ್ಣನ ಒಲುಮೆಯನ್ನು ಪಡೆದವರು ಇಬ್ಬರು ಪಿಶಾಚಿಗಳು, ಘಂಟಾಕರ್ಣ ಮತ್ತು ಕರ್ಣ ಅಂತ. ಆ ಎರಡು ಪಿಶಾಚಿಗಳು ಪಿಶಾಚ ದೇಹ, ದೇವ ಸ್ವಭಾವ. ಇನ್ನು ದೈತ್ಯ ಗಂಧರ್ವರು ಕೆಲವರಿದ್ದಾರೆ. ದುರ್ಮುಖ ಅಂತ ಹೇಳಿ ಒಬ್ಬ ದೈತ್ಯ ದುಷ್ಟ ಗಂಧರ್ವ ಬಂದ ಅಲ್ವಾ. ಯಾರು ಅವನು? ದ್ರಮಿಳ, ದ್ರಮಿಳ ಸಾರಿ ದುರ್ಮುಖ ಅಲ್ಲ, ದ್ರಮಿಳ. ಆ ದ್ರಮಿಳ ಅನ್ನುವ ಗಂಧರ್ವನಿಂದಲೇ ಕಂಸ ಹುಟ್ಟಿದ್ದು. ವಸುದೇವನ ಹೆಂಡತಿಯನ್ನು ಮೋಸ ಮಾಡಿ, ಸಾರಿ ಕ್ಷಮ್ಯತಾ, ಉಗ್ರಸೇನನ ಹೆಂಡತಿಯನ್ನು ಮೋಸ ಮಾಡಿ ಉಗ್ರಸೇನನ ವೇಷವನ್ನು ತೊಟ್ಟು ಅಲ್ಲಿ ಹುಟ್ಟಿಸಿದ್ದು ಕಂಸನನ್ನು. ಅದರಿಂದ ನೋಡಿ ಗಂಧರ್ವರವರು. ಆಮೇಲೆ ರಾಮ ಮುಂದೆ ಉತ್ತರಕಾಂಡದಲ್ಲಿ ಬರುತ್ತೆ. ಸುಮಾರು 3 ಕೋಟಿ ಜನ ಶೈಲೂಷ ಅನ್ನುವ ಗಂಧರ್ವರು ಎಲ್ಲ ರಾಕ್ಷಸರು ಅವ್ರನ್ನ ಕೊಂದ ಅಂತ. ದುಷ್ಟ ಗಂಧರ್ವರೇ ಅವರೆಲ್ಲ ನೋಡಿ. ಅದರಿಂದಾಗಿ ದೇವತೆಗಳನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ದೇವ ದೇಹ ರಾಕ್ಷಸ ಸ್ವಭಾವ ಇರಲ್ಲ. ದೇವತೆಗಳಿಗಿಂತ ಕೆಳಗಡೆ ಅದರಲ್ಲಿ ಇರುತ್ತೆ. ಈ ರೀತಿ ಆಗುತ್ತೆ. ಅವರು ತಾತ್ಕಾಲಿಕವಾಗಿ ಒಂದು ದೇಹವನ್ನು ಪಡೆದರೂ ಕೂಡ ಪರಿಣಾಮದಲ್ಲಿ ನೈಜ ಸ್ವಭಾವ ಅನ್ನೋದು ಅಭಿವ್ಯಕ್ತ ಆಗತ್ತೆ. ಉತ್ತಮ ಮುಕ್ತಿಯೋಗ್ಯಾಸ್ತು ಶ್ರುತಿಯೋಗ್ಯಾಸ್ತು ಮಧ್ಯಮ ಅಪರೇಂಧಂತಮೋ ಯೋಗ್ಯಾ ಪ್ರಾಪ್ತಿ ಸಾಧನ ಪೂರ್ತಿತಃ. ಉತ್ತಮರು ಮುಕ್ತಿಯೋಗ್ಯರು, ಮಧ್ಯಮರು ಸಂಸಾರಕ್ಕೆ ಯೋಗ್ಯರು. ಸಂಸಾರ ಅಂದರೆ ಸುತ್ತುವಿಕೆ. ಅಪರೇಂಧಂತಮೋ ಯೋಗ್ಯಾ ಉಳಿದವರು ಅಂಧಂತಮಸ್ಸಿಗೆ ಯೋಗ್ಯರು. ಪೂರ್ತ್ಯಭಾವೇ ನ ಸರ್ವೇತಾಂ ಅನಾದಿ ಸಂಸ್ಕೃತಿ ಸ್ಮೃತ. ಪೂರ್ತ್ಯಭಾವೇತು ಸರ್ವೇಷಾಂ. ಅವರು ಕೊನೆ ಆಗೋದೇ ಇಲ್ಲ. ಈ ಜೀವಾನಂತ್ಯ ಅನ್ನೋದೊಂದು ಇದೆಯಲ್ಲ, ಅದು ಯಾರಿಗೂ ಬಂದಿಲ್ಲ ತಲೆಗೆ. ಶಾಸ್ತ್ರ ಹೇಳಿದ ಮಾತ್ರ ಜೀವಾನಂತ್ಯದ ಬಗ್ಗೆ. ಅದಕ್ಕೆ ದಯಾನಂದ ಸರಸ್ವತ್ಯಾದಿಗಳೆಲ್ಲ ಎಲ್ಲ ಜೀವರು ಭಿನ್ನರಾಗಿದ್ದಾರೆ ದೇವರಿಂದ ಅಂತ ಒಪ್ತಾರೆ.
ಮುಕ್ತಿಯನ್ನು ಹೊಂದಿದ ಮೇಲೆ ಮತ್ತೆ ಮರಳಿ ಬರ್ತಾರೆ ಅಂತ ಬರೀತಾರೆ. ಒಂದು ಒಂದು ಸ್ವಲ್ಪ ದಿವಸ ಮುಕ್ತಿಯನ್ನು ಹೊಂದಿ ಆಮೇಲೆ ಮತ್ತೆ ಬರ್ತಾರೆ, ಬೇಜಾರಾಯ್ತು ಅಂತ ಮತ್ತೆ ವಾಪಸ್ ಹೋಗ್ತಾರೆ ಮುಕ್ತಿಗೆ. ಒಬ್ಬರು ಡಾಕ್ಟರ್ ಇದ್ರು ಅಲ್ಲ, ಇದ್ದಾರೆ ಈಗಲೂ. ಆ ಡಾಕ್ಟ್ರಿಗೆ ಪಾಪ ಅವನಿಗೆ ಆ ಡಾಕ್ಟರಿಕೆ ಬಗ್ಗೆ ಗೊತ್ತು, ಶಾಸ್ತ್ರದ ಬಗ್ಗೆ ಅಭಿರುಚಿ ಇದೆ, ಅಷ್ಟು ಬಿಟ್ಟು ಬೇರೆ ಗೊತ್ತಿಲ್ಲ. ಅವನು ಚನ್ನಪಟ್ಟಣಕ್ಕೆ ಬಹಳ ದಿವಸ ಆದಮೇಲೆ ಬಂದ. ಅವನು ನ್ಯಾಯಾಲಯ ನೋಡ್ಬಿಟ್ಟು, ಚನ್ನಪಟ್ಟಣದಲ್ಲೂ ಕೋರ್ಟೆ, ನಿಜವಾಗಿಯೂ ಕೋರ್ಟಿನ ಅವಶ್ಯಕತೆ ಇದೆಯಾ ಚನ್ನಪಟ್ಟಣಕ್ಕೆ ಅಂತ ಕೇಳ್ದ ಅವನು. ಪಾಪ ಗೊತ್ತಿಲ್ಲ ಅವನಿಗೆ, ಅವನು ಡಾಕ್ಟರ್ ವೃತ್ತಿ ಬಿಟ್ಟು ಬೇರೆ ಗೊತ್ತಿಲ್ಲ. ಅದಕ್ಕೆ ಪಕ್ಕದಲ್ಲಿದ್ದವನು ಹೇಳ್ದ, ಇಲ್ಲಿ ಪಾರ್ಟ್ ಟೈಮ್ ಜಾಬ್, ಮೊದಲು ನ್ಯಾಯವಾದಿಗಳಾಗಿ ವಾದ ಮಾಡ್ತಾರೆ, ಅವರಲ್ಲೇ ಕಳ್ಳರಾಗಿ ಅಭಿನಯಿಸ್ತಾ ಇರ್ತಾರೆ. ಹೌದಾ ಅಂದ ಅವನು, ಅವನಿಗೆ ಅದು ಗೊತ್ತಿಲ್ಲ. ಅವ್ನು ದೊಡ್ಡ ಡಾಕ್ಟರ್ ಅವನು. ಅವನು ರೇಡಿಯೋಲಜಿಸ್ಟ್ ಬೇರೆ. ಅವನು ಹೌದಾ ಅಂದ, ಅದು ಅವನಿಗೆ ಐಡಿಯಾ ಇಲ್ಲ. ಹೀಗಾಗಿ ಕೆಲವೊಮ್ಮೆ ದಯಾನಂದ ಸರಸ್ವತಿಗಳ ಮುಕ್ತಿ ಕ್ರಮ ಹಾಗೆ, ಬೇಕಾಶ್ ಜನ ಆಗಿದ್ದಾರೆ, ಮುಕ್ತಿಯನ್ನು ಹೊಂದ್ಬಿಡ್ತಾರೆ, ಮತ್ತು ದೇವ್ರ ಕೆಲಸ ಇಲ್ವಲ್ಲ, ದೇವ್ರ ಮತ್ತೆ ಸಂಸಾರದಲ್ಲಿರು, ಮತ್ತು ಅವ್ರನ್ನ ಮುಕ್ತಿಗೊಳಿಸ್ತಾನೆ. ಈ ರೀತಿ ಕಾನ್ಸೆಪ್ಟ್ ಅವ್ರದ್ದು. ಜೀವಾನಂತ್ಯವನ್ನು ಒಪ್ಪದೇ ಇರೋದರ ತೊಂದರೆ ಅದು. ಜೀವಾನಂತ್ಯ ಇದೆ, ಹೀಗಾಗಿ ಅದು ಮುಗಿಯೋದೇ ಇಲ್ಲ. ನೈವ ಪೂರ್ತಿಷ್ಠ ಸರ್ವೇತಾಂ ನಿತ್ಯಕಾಲ ಹರಿಚ್ಛಯ. ಕಾಲರೂಪಿ ಪರಮಾತ್ಮನ ಇಚ್ಛೆಯಿಂದ ಅದು ಮುಗಿಯೋದಿಲ್ಲ. ಅಥೋನುವರ್ತತೆ ನಿತ್ಯಂ ಸಂಸಾರೋಯ ಮನಾಧಿಮಾನ್. ಅದರಿಂದಾಗಿ ಇವರು ಬಿಡುಗಡೆ ಹೊಂದಿದರೂ ಕೂಡ ಇನ್ನೊಬ್ಬರು ಇದ್ದೇ ಇರ್ತಾರೆ, ಇದು ನಡೀತಾನೆ ಇರುತ್ತೆ. ಅಥೋಧಮಾನಾಂ ಜೀವಾನಾಂ ಮಿಥ್ಯಾಜ್ಞಾನಾದಯೋಖಿಲಾಹ ಸ್ವಾಭಾವಿಕ ಗುಣಾಜ್ಞೇಯಾಹ ಮಧ್ಯಮರ್ತ್ಯೇಷು ಮಿಶ್ರಿತಾಹ. ಅಧಮರಿಗೆ ಅಜ್ಞಾನ ಮೊದಲಾದವುಗಳು ಸ್ವಭಾವ, ಜೀವಸ್ವಭಾವ ಅದು. ರಾಜಸರಿಗೆ ಮಧ್ಯಮ, ಅವಾಗವಾಗ ಗೊತ್ತಾಗ್ತಾ ಇರುತ್ತೆ, ಹಾಗೆ ಮರ್ತೋಗ್ತಾ ಇರುತ್ತೆ, ಬರ್ತಾ ಇದ್ದದ್ದು ಹೊಟ್ಟೋಗ್ತಾ ಇರುತ್ತೆ. ಆಯ್ತಾ. ತತ್ವಜ್ಞಾನಂ ವಿಷ್ಣು ಭಕ್ತಿ ಇತ್ಯಾದ್ಯ ದೇವತಾದಿಶು. ದೇವತಾ ಸ್ವಭಾವದಲ್ಲಿ ನಡೀತಾ ಇರುತ್ತದು ವಿಷ್ಣು ಭಕ್ತಿ ಮೊದಲಾದವುಗಳು. ಕಾರ್ಯತೇಹಿ ಅವಶಕರ್ಮ ಸರ್ವೈಸ್ತೈ ಪ್ರಾಕೃತೈರ್ಗುಣೈ. ದೇವರ ಪ್ರಕೃತಿಯ ದೇಹದ ಈ ಎಲ್ಲ ಪದಾರ್ಥಗಳಿಗೆ ಅನುಗುಣವಾಗಿ ಅದೆಲ್ಲದರ ಪರಿಸರ ಪ್ರಭಾವಕ್ಕೆ ಒಳಗಾಗಿ ಅದಕ್ಕಂತೆ ಕೆಲಸ ಮಾಡ್ತಾನೆ. ಮನ್ಯತೆ ತತ್ವವಿದ್ ವಿಷ್ಣೋರ್ ಗುಣ ಇಚ್ಛಾದಯಸ್ತು ಯೇ ಸ್ವಾಭಾವಿಕೇಶು ಜೀವಸ್ಯ ಕಾಮಾಧ್ಯು ಸದೈವ ಹಿ ಪ್ರೇರಕತ್ವೇನ ವರ್ತಂತೆ. ತತ್ವವಿತ್ ಏನು ತಿಳ್ಕೊಳ್ತಾನೆ, ದೇವರ ಗುಣ ಅನ್ನೋದು ಜೀವರ ಸ್ವಭಾವವನ್ನು ಬೆಳೆಯಿಸುವುದರಲ್ಲಿ ಪ್ರೇರಕ ಅಂತ ತಿಳ್ಕೊತಾನೆ. ಜೀವರ ಸ್ವಭಾವವನ್ನು ದೇವರು ಬದಲಾಯಿಸೋದಿಲ್ಲ, ಆ ಜೀವರ ಸ್ವಭಾವವನ್ನು ಪುಷ್ ಮಾಡ್ತಾನಷ್ಟೆ. ಹೇಗೆ ಚೆಂಡು ಎಸೆಯುವವ ಪಿಚ್ಚು ಬೀಳೋದು, ಪಿಚ್ಚು ಬಿದ್ದು ಹೀಗೆ ಚೆಂಡು ಪುಟಿಯತ್ತೆ, ಚೆಂಡಿಗೆ ಪುಟಿಯುವ ಸ್ವಭಾವವನ್ನೇನು ಉಂಟು ಮಾಡಲ್ಲ, ಎಸಿತಾನೆ ಅಷ್ಟೆ. ಆ ಎಸೆದ್ರೆ ತಾನೆ ಚೆಂಡು ಪುಟಿಯೋದು. ದೇವರ ಗುಣ ಆ ರೀತಿ ಇರುತ್ತೆ. ಇದು ದೇವರು ಹೀಗೆ ಮಾಡ್ತಾನೆ. ಪ್ರೇರಕತ್ವೇನ ವರ್ತಂತೆ, ಪ್ರೇರಣೆ. ಸ್ವಾತಂತ್ರ್ಯ ಮಮನ ಕ್ವಚಿತ್, ಹಾಗೆ ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಇಲ್ಲ. ಚೆಂಡು ಪುಟಿಯೋದು, ಚೆಂಡು ಪುಟಿಯುವ ಸ್ವಭಾವ ಇದೆ ದೇವರು. ಅವನು ಬೌಲರ್ ಎಸೆದ ಮೇಲೆ ಚೆಂಡು ಪುಟಿಯುತ್ತೆ. ಆ ರೀತಿ ಜೀವನಲ್ಲಿ ಆ ಸ್ವಭಾವ ಇರಬೇಕು. ಜೀವ ಅದಕ್ಕೆ ಪರಿಸರವನ್ನು ಕೊಡಬೇಕು. ಆ ಪರಿಸರ ಕೊಟ್ಟ ಮೇಲೆ ಅದು ಅರಳುತ್ತೆ, ಆ ಸ್ವಭಾವ ವಿಕಾಸನಗೊಳ್ಳುತ್ತೆ. ಹೀಗೆ ತಿಳ್ಕೊಳ್ತಾನೆ. ಇತಿಮತ್ವಾನಸಕ್ತ ಸ್ಯಾತ್ ಪ್ರೀತೋಸ್ಯ ಭವತಿ ಪ್ರಭು. ಆಗ ದೇವರು ಅವನಿಗೆ ಪ್ರೀತನಾಗ್ತಾನೆ. ಹೀಗೆ ತಿಳ್ಕೊಂಡ್ರೆ ಸ್ವಭಾವ ಗುಣ ಸಂಮೂಢಾಹ ಜ್ಞಾನಾದಿಗುಣವತ್ತರಂ ಸ್ವಾತಂತ್ರ್ಯೇಣೈವ ಕರ್ತಾರಂ ಚಾತ್ಮಾನಂ ಪ್ರತಿಜಾನತೆ. ಕೆಲವರು ಏನು ಮಾಡ್ತಾರೆ, ಜ್ಞಾನ ಮೊದಲಾದ ಗುಣಗಳೆಲ್ಲ ನನಗೇ ಇರೋದು ಅಂತ ಭ್ರಮಿಸುತ್ತಾರೆ, ದೇವರ ನೆರವೇ ಬೇಕಿಲ್ಲ ಎಂದುಕೊಳ್ಳುತ್ತಾರೆ.
ಅಂಥವರು ಕೆಳಗಡೆ. ಕರ್ಮ ಗುಣ ಯಾವುದು ದೇವರ ಅಧೀನ ಅಂತ ಅವರು ನಂಬೋಲ್ಲ. ಅಂಥವರಲ್ಲಿ ಇದನ್ನು ಹೇಳಬಾರದು, ದೇವರ ಕರ್ತೃತ್ವದ ಬಗ್ಗೆ ಡೀಪ್ ಇನ್ಸೈಟ್ಸ್ ಕೊಡಬಾರದು. ದೇಹದ ಕರ್ತೃತ್ವ ಏನು, ಆತ್ಮನ ಕರ್ತೃತ್ವ ಏನು, ಇದಕ್ಕೆಲ್ಲ ಬೆಂಬಲವಾಗಿ ದೇವರ ಪ್ರೇರಣೆ ಮೊದಲಾದವುಗಳು ಹೇಗಿರುತ್ತೆ, ಇದರ ಸ್ವರೂಪವನ್ನು ಹೀಗೆ ಹೇಳಬೇಕು. ಆದರೆ ತತ್ವಂ ನಾತಿ ಪ್ರಕಾಶಯೇತ್, ಹೊರಗಡೆ ಬಹಿರಂಗವಾಗಿ ಇದನ್ನೆಲ್ಲ ಹೇಳಬಾರದು. ಯಾಕೆ ಅಂದರೆ ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಇರುವವರು ಅದನ್ನು ಬೇಕಾದ ಹಾಗೆ ತಗೊಳ್ತಾರೆ. ಇವಾಗ ಆಕ್ಟ್ ಆಫ್ ನೇಚರ್ ಇದೆಯಲ್ಲ, ಅಥವಾ ಆಕ್ಟ್ ಆಫ್ ಗಾಡ್, ಅದು ಇವರ ಕರ್ಮದಿಂದ ಆಗಿರುತ್ತೆ ತಾನೆ. ಭೂಮಿಯ ಆ ರೀತಿಯ ವರ್ತನೆಗೆ ಜೀವರ ಕರ್ಮ ಕಾರಣ ಅಲ್ವಾ? ಹೋ ಅಂತ ಫ್ಲಡ್ ಬರುತ್ತೆ, ಇವರು ಎಲ್ಲೆಲ್ಲೋ ಅಣೆಕಟ್ಟು ಕಟ್ಟಿ ಅವೈಜ್ಞಾನಿಕವಾಗಿ ಮಾಡಿರೋದು ಕಾರಣ ಅಲ್ವಾ? ಆದರೆ ಸಾಮೂಹಿಕವಾಗಿ ಎಲ್ಲಿ ತಗೊಳ್ಳಿಕ್ಕಾಗತ್ತೆ? ನಾವು ಅಲ್ಪಜ್ಞರು, ಡ್ಯಾಮ್ ಕಟ್ಟಿಸಿದವನೆಲ್ಲೋ ಇದ್ದಾನೆ, ಶಿಕ್ಷೆ ಆಗಿದ್ದು ಬೇರೆ ಅವನಿಗೆ, ಅದನ್ನು ಹೆಂಗೆ ಕುಡಿಸೋದು? ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಇರುವವ, ನಿರ್ಮಾಣ ಮಾಡಿದ ಕಟ್ಟಡ ಡ್ಯಾಮು ಮೊದಲಾದವುಗಳು ಇನ್ಯಾವುದೋ ಕಾಲದಲ್ಲಿ ಬೀಳತ್ತೆ ಅಂತ ಇಟ್ಕೊಳ್ಳಿ, ಅವನು ರಿಟೈರ್ಡ್ ಆಗೋಗಿರ್ತಾನೆ ಅಥವಾ ಇದ್ರೂ ಬೇರೆ ಪೋಸ್ಟಿಂಗ್ ಆಗಿರುತ್ತೆ, ಅವನ್ನ ಹೆಂಗೆ ಹುಡ್ಕೊಂಡು ಹೋಗ್ಬೋದು? ಕೆಲವೊಮ್ಮೆ ಅವನು ಸತ್ತೆ ಹೋಗಿರ್ತಾನೆ, ಶಿಕ್ಷೆ ಕೊಡೋದು ಹೇಗೆ? ನಮ್ಮ ಬಿ ಜಿ ಎಲ್ ಸ್ವಾಮಿಯವರು ಸ್ವಾರಸ್ಯಕರವಾದ ಒಂದು ಘಟನೆ ಹೇಳ್ತಾರೆ. ಒಂದು ರೂಪಾಯಿ ಕೊಡಬೇಕಿತ್ತಂತೆ ಒಬ್ಬ ಪ್ರಿನ್ಸಿಪಾಲ್, ಸತ್ತೋಗಿದ್ದ, ಸರ್ಕಾರಕ್ಕೆ ಒಂದು ರೂಪಾಯಿ ವಾಪಸ್ ಮಾಡಬೇಕಿತ್ತು, ಸತ್ತೋಗಿದ್ದ ಅವನು. ಅವನು ಹುಡ್ಕೊಂಡು ಹೋಗಿ ಅವನ ಮಗಳ ಕೈನಲ್ಲಿ ಪೆಟ್ಟಿಂದ ಬಂದ ಕಥೆಯನ್ನು ಹೇಳ್ತಾರೆ. ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ ಅಂದರೆ ಕೆಲವೊಮ್ಮೆ ಹಂಗಾಗ್ಬಿಡತ್ತೆ. ಅದರಿಂದಾಗಿ ಯಾರಿಗ್ಯಾರು ಹೊಣೆ? ಆದರೆ ನಿಜವಾಗಿ ನೋಡಿದರೆ ನ್ಯಾಚುರಲ್ ಡಿಸಾಸ್ಟರ್ನ ಹಿಂದೆ ಮನುಷ್ಯರ ಅವಿವೇಕ ಮೊದಲಾದವುಗಳಿರೋದಿಲ್ವೇ? ಅವಿವೇಕ, ಅಜ್ಞಾನ, ಅಹಂಕಾರ ಇರೋದಿಲ್ವೇ? ಆದರೆ ಕೊಡಲಿಕ್ಕಾಗತ್ತ ಶಿಕ್ಷೆ? ಅದಕ್ಕೆ ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳಿ ಒಂದು ಒಂದು ಮಟ್ಟಿನ ಪರಿಹಾರವನ್ನು ನಾವು ಮಾಡಿಕೊಂಡಿದ್ದೀವಿ. ಆ ಜೀವರಿಗೆ ಶಿಕ್ಷೆ ಆಯಿತೋ ಇಲ್ವೋ, ಆ ಜೀವರಿಗೆ ಬೇರೆ ತರಹದ ಕರ್ಮ ಇತ್ತೋ, ಅದು ನಾವು ನೋಡಲಿಕ್ಕಾಗಲ್ಲ, ಕಾಣುತ್ತ ನಮಗೆ. ಆದರೆ ದೇವರ ಕರ್ತೃತ್ವದ ಬಗ್ಗೆ ಹೇಳಿದರೆ ತಪ್ಪು ತಿಳುವಳಿಕೆಯೇ ಬರುವುದು. ಅದನ್ನು ಅವರು ಅವರ ಪ್ರಯೋಜನಕ್ಕಾಗಿ ಬಳಸ್ಕೊಳ್ತಾರೆ ವಿನಃ ಸತ್ಯವನ್ನು ತಿಳ್ಕೊಳ್ಬೇಕು, ನಾವು ಬದಲಾಗಬೇಕು ಇದು ಯಾವುದು ಇಲ್ಲ. ಅಥವಾ ಕೆಲವ್ರಿಗೆ ಅರ್ಥವೇ ಆಗದೆ ಹೋದೀತು. ಜೀವಕರ್ತೃತ್ವವಾದ ಮೊದಲಾದವುಗಳೆಲ್ಲ ಹೊರಗಡೆ ಹೇಳಬೇಡಿ. ತೀರ ಲೇಮ್ಯಾನ್ಗಳಿಗೆ ಅದು ಬೇಕಾಗೇ ಇಲ್ಲ, ನೀತಿಯನ್ನು ಹೇಳಿ ಅಷ್ಟೇ. ಆದರೆ ಇವತ್ತು ಮಾಧ್ಯಮ ವಿದ್ವಾಂಸರು ಮಾಡ್ತಾ ಇರುವ ತಪ್ಪು ಏನು ಅಂದರೆ, ಮೊದಲು ಎತ್ಕೋತಾನೆ ಜೀವಕರ್ತೃತ್ವವಾದ, ಏನು ಅರ್ಥ ಆಗಬೇಕು? ಎಲ್ಲ ದೇವರೇ ಮಾಡ್ತೋದು ಅಂತ ಹೇಳಿ ಅವ್ರಿಗೂ ತಲೆ ಉಳಿದಿರಲ್ಲ, ಇವ್ರಿಗೂ ಉಳಿದಿರಲ್ಲ, ಅದು ಅನುಭವಿಸ್ಬೇಕಷ್ಟೇ. ಪ್ರತ್ಯಕ್ಷೈಷಾ ಕರ್ತೃತ ಜೀವ ಸಂಸ್ಥಾ ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ಡೀಪಾಗಿ ಹೋದವ್ರಿಗೆ ಅದನ್ನು ಹೇಳಬೇಕು, ಜೀವಕರ್ತೃತ್ವವಾದ ಏನು, ದೇವಕರ್ತೃತ್ವವಾದ ಏನು, ಜಡಕರ್ತೃತ್ವವಾದ, ಈ ಮೂರು ಕರ್ತೃತ್ವಗಳಲ್ಲಿರುವ ವ್ಯತ್ಯಾಸವನ್ನು ನೀನು ಧ್ಯಾನಿಸಿದಾಗ ಏನು ತಿಳಿಯುತ್ತೆ ಅಂತ ಹೇಳಬೇಕು. ಅದನ್ನೇ ಹೇಳಿದ್ದು. ಕೆಲವೊಮ್ಮೆ ವದೇದ್ ವಿವಾದ ರೂಪೇಣ ನೋಪದೇಶಾತ್ಮನ ಕೊಚಿತ್ ನೋಡಿ, ಕೆಲವರು ಹೀಗೆ ಹೇಳ್ತಾರೆ ಅಂತ ಅಷ್ಟೇ ಹೇಳಬೇಕು, ಕೆಲವೊಂದು ಶಾಸ್ತ್ರದಲ್ಲಿ ಹೀಗಿದೆ ಅಂತ. ಅದರಿಂದಾಗಿ ಶಾಸ್ತ್ರವನ್ನು ಹೇಳುವಾಗ ಅವರವರ ವೈಯಕ್ತಿಕವಾದ
ಬೆಳವಣಿಗೆಯನ್ನ ಎತ್ತರವನ್ನ ಅನುಲಕ್ಷಿಸಿ ಹೇಳಬೇಕು ಅಂತ ಹೇಳ್ತಾರೆ. ವದೇ ವಿವಾದ ರೂಪೇಣ, ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಉಪದೇಶದ ರೀತಿಯಲ್ಲಿ ಹೇಳಲಿಕ್ಕೆ ಹೋಗಬಾರದು. ಸಭ್ಯ ರೂಪೇಣ ವಾ ಬ್ರೂಯಾತ್, ದೊಡ್ಡ ಸಭೆಯಲ್ಲಿ ಮೊದಲಾದವುಗಳಲ್ಲಿ ಅಥವಾ ಸಭ್ಯ ಏನಾದ್ರು ಕೇಳಲಿಕ್ಕೆ ಬಂದರೆ ಹೇಳಬೇಕು. ಪೃಷ್ಠೇ ಅವ್ಯಕ್ತಿ ಕೃದೇ ವಚ ಹೇಳಿದರೆ ಅವ್ಯಕ್ತಿ ಕೃದೇವವಾ, ಅಸ್ಪಷ್ಟವಾಗಿ ಹೇಳಬೇಕು. ಬುದ್ಧ್ವಾಪ್ಯತೌ ಯಥೋ ನಿತ್ಯಂ ಸ್ವಭಾವ, ಏಕೆಂದರೆ ತಿಳ್ಕೊಂಡ್ರೂ ಕೂಡ ಅವನ ಸ್ವಭಾವಕ್ಕನುಗುಣವಾದ ಕ್ರಿಯೆಯೇ ಇರೋದು. ಇದೇ ಭೀಷ್ಮ ಪರ್ವದಲ್ಲಿ ಬರುತ್ತೆ, ಸ್ವಭಾವಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಇತ್ಯಾದಿ ಪ್ರಕಾಶ ಸಂಹಿತಾಯ. ಅದರಿಂದಾಗಿ ಜೀವರೆಲ್ಲ ಅವರವರ ಸ್ವಭಾವಕ್ಕೆ ಒಳಗಾಗ್ತಾರೆ. ಎಷ್ಟು ನಿಗ್ರಹ ಇದ್ರೇನು, ಅವರವ್ರ ಸ್ವಭಾವಕ್ಕನುಗುಣವಾಗಿ ಅವರವ್ರ ಕ್ರಿಯೆ ಇರೋದು. ಅದರಿಂದಾಗಿ ಕರ್ತೃತ್ವವನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕು, ಇನ್ನು ಕರ್ತೃತ್ವವನ್ನು ಆಳವಾಗಿ ಅನುಭವಿಸಬೇಕು. ಪ್ರಹ್ಲಾದ ಹೇಳ್ತಾನಲ್ಲ, ನಿನ್ನ ದೇಹದ ಒಳಗಡೆ ದೇವರು ಯಾರು ಅಂತ ಹುಡುಕುವಾಗ ಜೀವನ ಕರ್ತೃತ್ವ ಸ್ಪಷ್ಟ ಗೊತ್ತಾಗ್ಬಿಡತ್ತೆ ನಿನಗೆ. ಜೀವನ ಇಚ್ಛೆಯ ಪ್ರಯತ್ನದ ಪಾತ್ರ ಏನು, ಬುದ್ಧಿಯ ಪಾತ್ರ ಏನು ಅಂತ ಗೊತ್ತಾಗ್ಬಿಡತ್ತೆ. ಅದರಿಂದಾಗಿ ಈಗ ಇರುವುದನ್ನು ನೀನು ಚಿಂತಿಸು ಅಂತ ನಿರೂಪಣೆ ಮಾಡ್ತಾರೆ. ಸೋ ಕೃಷ್ಣನು ಆಚಾರ್ಯರು ಹೇಳಿದ ಹಾಗೆ ಇದನ್ನು ನಬುದ್ಧಿವೇದಂ ಜನಯೇದ ಅಜ್ಞಾನಾಂ ಕರ್ಮತಂಗಿನಾಂ ಅನ್ನೋದನ್ನು ತಪ್ಪಾಗಿ ಕೋಟ್ ಮಾಡ್ತಾರೆ. ಹೆಂಗೆ ಗೊತ್ತಾ, ನಮ್ಮ ಗುರುಗಳು ಮೊದಲು ಬೆಂಗಳೂರಿಗೆ ಬಂದು ಋಷಿಕೇಶ ತೀರ್ಥೀಯ ಪಾಠ, ಉಪನಿಷತ್ತು, ಟೀಕೆಗಳಲ್ಲಿನ ವಿಚಾರಗಳು ಇದೆಲ್ಲ ಹೇಳ್ತಾ ಇದ್ದಾಗ ಏನೋ ಜನ ನಂಬ್ಕೊಂಡು ಹೋಗ್ತಾ ಇರ್ತಾರೆ, ನಬುದ್ಧಿವೇದಂ ಜನಯೇತಂತಿಲ್ವೇನು, ಅದಿರೋದು ಯಾವ ಅರ್ಥದಲ್ಲಿ, ಇವ್ರು ತಗೊಳ್ತಾ ಇರೋದು ಯಾವ ಅರ್ಥದಲ್ಲಿ. ಮೊನ್ನೆ ಒಬ್ಬರು ಅಭಿನವ ಗದಾಧರರು ಸಿಕ್ಕಿದ್ರು, ಅವರು ಇದೇ ಇದೇ ಹೇಳಿದ್ದು, ನಬುದ್ಧಿವೇದಂ ಜನಯೇದ ಅಜ್ಞಾನಾಂ ಕರ್ಮತಂಗಿನಾಂ ಅಂತ ಇದೆ ಅಲ್ವಾ, ಯಾಕೆ ಗೊಂದಲ ಉಂಟು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಿಡಿ. ಅಲ್ಲಿರೋದು ಜೀವಕರ್ತೃತ್ವವಾದ ಒಳಗಡೆಯ ಬಯಕೆ, ಅದನ್ನು ಸುತ್ತುವರಿದ ಪರಿಸರ, ನಮ್ಮ ಇಂದ್ರಿಯಗಳ ಕ್ರಿಯೆ, ಮಾನಸಿಕವಾದ ಕ್ರಿಯೆ, ಬುದ್ಧಿಯ ಕ್ರಿಯೆ, ಇವುಗಳನ್ನೆಲ್ಲ ಅನುಲಕ್ಷಿಸಿ ಹೇಳಿದ್ದು ಹೇಗೆ ತಿಳ್ಕೊಳ್ಬೇಕು ಅಂತ. ಅದು ಇರೋದು ಬೇರೆಯೇ ಥರ ತಿರುಗಿಸ್ತಾ ಇದ್ದಾರೆ ಎಲ್ಲ, ಆ ಪಾಠ ಇದೆ, ಈ ಪಾಠ ಇದೆ ಅಂತ ಯಾಕೆ ಹೇಳ್ಬೇಕು, ಯಾವುದೋ ಒಂದು ಪಾಠ ಇರಲಿ, ಎಲ್ಲರೂ ಮಹಾತ್ಮರೇ, ಅವ್ರ ಬಗ್ಗೆ ಯಾಕೆ ಜನರ ಗಮನ ಸೆಳಿಬೇಕು. ಸಾಮಾನ್ಯ ಜನ ಎಂತಕ್ಕ ಇರೋದು, ಆರಾಧನೆಯಲ್ಲಿ ಉಂಡು ಬರಲಿಕ್ಕೆ ಅಷ್ಟೇ. ನೀವು ಯಾಕೆ ಆ ಪಾಠ ಸರಿಯಿದೆ, ಆ ಪಾಠ ಇದಕ್ಕಿಂತ ಹಿಂದೆ ಒಂದು ಪಾಠ ಇತ್ತು ಅದನ್ನು ನಾವು ಗಮನಿಸಬೇಕು, ಮಧ್ವಾಚಾರ ಪಾಠ ಇದು, ಟೀಕಾಕಾರರ ಪಾಠ ಇದು, ಯಾಕೆ ಹೇಳಬೇಕು ನೀನು ಅಂತಾನೇ ಕೇಳ್ತಾರೆ. ಏನು ಮಾಡೋದು, ನೀವು ದಡ್ರು ಅಂತ ಹೇಳುವ ಪ್ರವಚನಕಾರರನ್ನು ಕಂಡ್ರೆ ನಮ್ಮ ಜನರಿಗೂ ಏನು ಪ್ರೀತಿ, ಏನು ಗೌರವ. ನೀವು ಯೋಚನೆ ಮಾಡಿ ಅಂತ ಹೇಳಿದ್ರೆ ಅವ್ರ ಮೇಲೆ ಸುಟ್ಟು ಬರುತ್ತೆ. ನೀವು ಯೋಚನೆ ಮಾಡ್ರಪ್ಪ, ನಿಮಗೆ ದೇವರು ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ, ಅವ್ರ ಮೇಲೆ ಸುಟ್ಟು. ಇದು ನಮ್ಮ ಹಣೆಬರಹ, ಮಿಸ್ಕೋಟ್ ಮಾಡ್ತಾ ಇದ್ದಿದ್ದು ಹೀಗೆ ಅದೇ ಅಕ್ಷಿರೋಗೇತ ಸಂಪ್ರಾಪ್ತೆ ಕರಣಂ ಚಿಂದ್ಯಾದ್ ಗುದಂ ದಹೇತ್, ಅದೇ ಏತತ್ತು ಪಶುನಾಂ ವಿಜಯೇ ಇಲ್ಲ ಹಾಗೆ ಇದು. ಅದರಿಂದ ಇದರ ಅರ್ಥ ಹೀಗೆ, ಉಳಿದದ್ದೇನಿದೆ ಅದನ್ನು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.